ರಾಜ್ ಸಂಗೀತ ವಾಹಿನಿಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಎಷ್ಟೊಂದು ಪುಣ್ಯ ಮಾಡಿದೀವಿ ನಾವು ಕರ್ನಾಟಕದಲ್ಲಿ. ಕನ್ನಡ ಕಾಮಧೇನು ಆದರೆ ನನ್ನ ಕಲಾದೇವರ ಅಪ್ಪಾಜಿ ಕಲ್ಪವೃಕ್ಷವಿದ್ದ ಹಾಗೆ ನಿರ್ವಹಿಸಿದ ಪಾತ್ರಗಳಿಲ್ಲ, ಅದೇ ಹೇಳ್ತಾರಲ್ಲ ಸಾಕಷ್ಟು ಪುಸ್ತಕಗಳಲ್ಲಿ, ಆಡು ಮುಟ್ಟದ ಸೊಪ್ಪಿಲ್ಲ, ಅಪ್ಪಾಜಿ ಮಾಡದ ಪಾತ್ರವಿಲ್ಲ. ಎಂತೆಂಥ ಪಾತ್ರಗಳು! ನಿಜವಾಗ್ಲೂ ನಾವೇ ಪುಣ್ಯವಂತರು. ಸಂಸ್ಕಾರ ಅಂದ್ರೇನು, ಸಂಸ್ಕೃತಿ ಅಂದ್ರೇನು, ಇತಿಹಾಸ ಅಂದ್ರೇನು, ಪರಂಪರೆ ಏನು, ಇವೆಲ್ಲವನ್ನು ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಪಡೆಯುವ ಅವಶ್ಯಕತೆ ಇಲ್ಲ. ಅಪ್ಪಾಜಿ ಅವ್ರನ್ನ ನೋಡಿದ್ರೆ ಸಾಕು, 5 ದಶಕಗಳವರೆಗೆ ಈಗಲೂ ಅಷ್ಟೇ ಮುತ್ತೈದೆಯರು ಹೇಳೋದು ಒಂದೇ ಮಾತು, ಅಪ್ಪಾಜಿಯವ್ರನ್ನ ನೋಡಿದ್ಮೇಲೆ ಕಲ್ತ್ಕೊಂಡ್ವಿ ಹೆಂಡತಿ ಅಂದರೆ ಹೇಗಿರಬೇಕು, ಮಕ್ಕಳಂದ್ರೆ ಏನಿರಬೇಕು, ಮನೆ ಅಂದರೆ ಹೇಗಿರಬೇಕು. ಭಾಗ್ಯವಂತರು ನಾವು, ಅಂತಹ ಕಲಾದೇವರು ಈ ಕರ್ನಾಟಕದಲ್ಲಿ ಹುಟ್ಟಿದ್ದಕ್ಕೆ ಅಂತ. ಇವತ್ತು ನಿಮಗೊಂದು ವಿಶೇಷವಾಗಿ ಸಿಹಿಯಾದಂಥ, ಸವಿಯಾದಂಥ, ಎಂದು ಮಾಸದ ಅದ್ಭುತವಾದಂತಹ ಸಂದರ್ಶನ. ಅಪ್ಪಾಜಿ ಪೌರಾಣಿಕ ಪಾತ್ರಗಳನ್ನ ಮಾಡ್ತಾ ಮಾಡ್ತಾ ದೇವತೆಗಳಿಗೆ ದೇವ್ರನ್ನ ಗೆದ್ದ ದೈವ ಮಾನವರಾದರು. ಅಂಥ ದೈವ ಮಾನವನನ್ನು ಕೈ ಹಿಡಿದಿದ್ದು ಯಾರು ಗೊತ್ತಾ? ದೇವತೆಗಳು ಅದಕ್ಕೋಸ್ಕರ ಅಂತ ಕಳಿಸಿರುವಂಥ ಪಾರ್ವತಿದೇವಿ, ನನ್ನ ತಾಯಿ. ಎಲ್ರಿಗೂ ಅನಿಸುವಂಥದ್ದು, ಏನು ಪುಣ್ಯ ಮಾಡಿದ್ವಿ! 1953 ಅಪ್ಪಾಜಿನ ಕೈ ಹಿಡಿದ ಮೇಲೆ ಮನೆಗೆ ಮಹಾಲಕ್ಷ್ಮಿ ಥರ ಬಂದು ಭಾಗ್ಯಲಕ್ಷ್ಮಿಯಾಗಿ ಅದೃಷ್ಟಲಕ್ಷ್ಮಿ ಆದರು. ಇವರು ಕೈ ಹಿಡಿದ ಒಂದು ವರ್ಷಕ್ಕೆ 1954 ಬೇಡರ ಕಣ್ಣಪ್ಪದಿಂದ ಅಪ್ಪಾಜಿ ಎಲ್ಲರ ಕಣ್ಣಾದರು. ಸುಲಲಿತವಾಗಿ, ಸುದೀರ್ಘವಾಗಿ ಅಪ್ಪಾಜಿಯವ್ರನ್ನ ಕೈ ಹಿಡಿದು ನಡೆಸ್ತಾ ನಡೆಸ್ತಾ ಅಪ್ಪಾಜಿಯವರ ಹೇಳಿದ್ರಲ್ಲ ಒಂದು ಹಾಡು, ನಿನ್ನ ನನ್ನ ಮನವು ಸೇರಿತು ಅಂತ. ಏಕಾಂಗಿಯಾಗಿದ್ದೆ, ನೀ ಬಂದು ಜೊತೆಯಾದೆ, ತಾಯಂತೆ ಆಧರಿಸಿದೆ ಅಂತ. ಎಲ್ಲದಕ್ಕೂ ನಿಜವಾಗಿಯೂ ಅಮ್ಮ ಇವತ್ತು ಕಾರಣ. ಪನ್ನಿಯಾಗಿದ್ರೆ ಅಮ್ಮ ಹಾಗೂ ಅಕ್ಕ, ಪೂರ್ಣಿಮಾ ಅಕ್ಕ ಹಾಗೂ ಅಮ್ಮ ಇಬ್ಬರು ಮಾತಾಡ್ತಾರೆ. ಅಪ್ಪಾಜಿಯವ್ರ ಜೊತೆ ಹೇಗಿತ್ತು, ಅಪ್ಪಾಜಿಯವ್ರ ಬಗ್ಗೆ ನಮಗೆ ಗೊತ್ತಿಲ್ಲದಿರೋಂಥ ಸಾಕಷ್ಟು ವಿಷಯಗಳು ನಮ್ಮ ಜೊತೆ ಹಂಚ್ಕೋತಾರೆ. ಅವ್ರನ್ನ ಸ್ವಾಗತಿಸೋಣ. ಅಮ್ಮ ನಮಸ್ಕಾರ. ಅಕ್ಕ ನಮಸ್ತೆ. ಏನು ಹೇಳಬೇಕು ಅನ್ನೋದೇ ನಿಮ್ಮನ್ನು ನೋಡಿದ ತಕ್ಷಣ ಮರ್ತೋಗ್ಬಿಡುತ್ತೆ. ಯಾಕೆಂದರೆ ಅಪ್ಪಾಜಿಗೆ ಕವಿರತ್ನ ಕಾಳಿದಾಸ ಅಲ್ಲಿ ಆ ಸಾಕ್ಷಾತ್ ದೇವತೆಯ ಆವಿಷ್ಕಾರವಾದಾಗ ಏನು ಬೇಕು ಅಂತ ಕೇಳಿದಾಗ ಏನೂ ಕೇಳಿದೆ ಅಂತಾಗಿದ್ದು ಅಪ್ಪಾಜಿ. ಈಗ ನಮಗೂ ಅಷ್ಟೇ, ನಿಮ್ಮ ಹತ್ರ ಏನು ಕೇಳಬೇಕು ಅನ್ನೋದೇ ಮರ್ತೋಗ್ತಾ ಇದೆ. ಈ ದೇವರು ಸದಾ ನಗ್ತಾ ಇರಬೇಕು, ಇಲ್ಲಿ ಕಾಣ್ತಾ ಇರುವಂಥ ಈ ನಗುವಿನ ಭಾವಚಿತ್ರ ಸದಾ ಚಿರಸ್ಥಾಯಿಯಾಗಿರಬೇಕು ಅಂತ. ಅಮ್ಮ ಏನು ಹೇಳ್ತೀರಾ? ನೀವು ಭಾಗ್ಯಲಕ್ಷ್ಮಿಯಾಗಿ ಅಪ್ಪಾಜಿಯವರ ಬಾಳಲ್ಲಿ ಬಂದು ಅದೃಷ್ಟಲಕ್ಷ್ಮಿ ಆದ್ರಿ, ಎಲ್ಲ ರೀತಿಯ ಲಕ್ಷ್ಮಿಯಾಗಿ ಅಪ್ಪಾಜಿನ ಸದಾ ಕಾಯ್ತಾ ಇದ್ರಿ, ಮಗುವಿನ ಥರ, ಗಂಡನ ಥರ ಎಲ್ಲ ಹಾರೈಕೆ ಮಾಡಿದ್ರಿ. ಯಾವ ದೇವತೆಗಳು ನಿಮ್ಗೆ ಆ ಶಕ್ತಿ ಕೊಟ್ರಮ್ಮ? ಯಜಮಾನರೇ ಕೊಟ್ಟಿದ್ದು ನನಗೆ, ಎಲ್ಲ ಅವರಿಂದನೇ ಬಂದಿದ್ದು, ಅವರಿಂದನೇ ಕಲ್ತ್ಕೊಂಡಿದ್ದು. ನನ್ನನ್ನು ಅವರು ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಅವ್ರು ಮಾತಾಡಿದ ಮಾತು ಕೇಳ್ತಾ ಇದ್ರೆ ಇನ್ನೂ ಕೇಳಬೇಕು ಅನಿಸೋದು. ಅಂಥ ಮಹಾನ್ ವ್ಯಕ್ತಿ ಅವ್ರ ಹೆಂಡತಿ, ಅದೇ ನನ್ನ ಅದೃಷ್ಟ. ಆದರೆ ಸಣ್ಣ ವಯಸ್ಸಿನಲ್ಲಿ ಸಾಕಷ್ಟು ಪುಸ್ತಕಗಳನ್ನ ಓದಿದ್ದೀವಿ. ನೀವು ಹುಟ್ಟಿದ ತಕ್ಷಣ ಅಪ್ಪಾಜಿಯವರ ಅಪ್ಪಾಜಿ ಬಂದು ನಿಮ್ಮ ತಂದೆಯವ್ರಿಗೆ ಕಾಸು ಇಟ್ಬಿಟ್ಟು, ಇವಳೇ ನಮ್ಮ ಸೊಸೆ, ಅದೇನಾದರೂ ಪರವಾಗಿಲ್ಲ ಆ ಥರ ಹೇಳಿದ್ದು. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಅಮ್ಮವ್ರಿಗೆ ಅಪ್ಪಾಜಿ ಕೊಡೋಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಸುತರಾಮ ಅವರು ಊರಿಂದ ಊರಿಗೆ ಈ ಥರ ಇದು ಮಾಡ್ಕೊಂಡು, ತಾಯಿಗೆ ಇಷ್ಟ ಇರಲಿಲ್ಲ, ಬಟ್ ನಮ್ಮ ತಂದೆಗೆ ಇಷ್ಟ ಆಯಿತು. ಅದಕ್ಕೆ ನಮ್ಮ ತಂದೆ ಬೈತಾ ಇದ್ರು ನಮ್ಮ. ಆದರೆ ನಿಮ್ಮ ಧೈರ್ಯನ ಒಪ್ಕೋಬೇಕಮ್ಮ, ನೀವು 10ನೇ ತರಗತಿಯಲ್ಲಿ ಓದಬೇಕಾದ್ರೆ ನಾನು ಮದುವೆ ಆದರೆ ಮಾವನನ್ನೇ ನೀವು ಯಾವ ಗಂಟು ತೋರಿಸಿದ್ರು ಬೇಡ, ನಾನು ಎಷ್ಟೇ ಕಷ್ಟಪಟ್ಟರು ಅವ್ರ ಜೊತೆ ಹೋಗ್ತೀನಿ ಅಂತ ನಿರ್ಧಾರ. ಮಾವನವ್ರು ಹೇಳಿದ್ದೆ ವೇದವಾಕ್ಯ, ಅವ್ರು ಹೇಳಿದ ಮೇಲೆ ಮುಗ್ದೋಯ್ತು, ನಾನು ಅವ್ರನ್ನೇ ಮದುವೆ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದೆ. ನಮ್ಮ ತಾಯಿ ಬೇಡ, ಅವ್ರು ಊರಿಂದ ಊರಿಗೆ ಹೋಗೋರು, ಹೇಗೋ ಏನೋ ನಾಳೆ ಬೇಡ ಅಂತ ಹೇಳ್ತಿದ್ರು. ನಾನಂದ್ರೆ ಇಲ್ಲ, ನಮ್ಮ ಮಾವ ಹೇಳಿದ್ದಾರೆ, ನಮ್ಮ ಅಪ್ಪಾಜಿ ಒಪ್ಕೊಂಡಿದ್ದಾರೆ, ನೀನು ಒಪ್ಕೋ, ನಾನು ಚೆನ್ನಾಗಿರ್ತೀನಿ, ನೀನು ಏನು ಹೊಂದಿದ್ದೀನಿ, ಕೆಟ್ಟ ಹೆಸರು ತರಲ್ಲ, ನಾನು ಒಳ್ಳೆಯ ಹೆಸರು ತರ್ತೀನಿ ಅಂತ ಹೇಳ್ತಾರೆ. ಆದರೆ ಆ ಹೆಸರಲ್ಲೇ ಇವತ್ತು ಕನ್ನಡಿಗರ ಉಸಿರಾಗ್ಬಿಟ್ರಲ್ಲಮ್ಮ, ನೀವು ಯಾವತ್ತಾದರೂ ನಿರೀಕ್ಷೆ ಮಾಡಿದ್ರಮ್ಮ ಈ ಥರ ಆಗುತ್ತೆ? ನಾನು ನಿರೀಕ್ಷೆ ಮಾಡಿರಲಿಲ್ಲ, ಇವೆಲ್ಲ ಯಜಮಾನರು ಕೊಟ್ಟಿದ್ದೆ. ಅವ್ರು ಕೊಟ್ಟಿದ್ದು ಪುರಸ್ಕಾರ ಬಂದಿದ್ದು, ಮನೆಯಲ್ಲಿ ಹೇಳ್ತಾ ಇದ್ದು, ಮಾತಾಡ್ತಾ ಇದ್ದಿದ್ದು, ಇದೆಲ್ಲ ಇವತ್ತು ಜ್ಞಾಪಕ ಬರ್ತಾ ಇದ್ದರು. ತುಂಬ ಚೆನ್ನಾಗಿದ್ರು, ಎಲ್ಲರನ್ನೂ ಪ್ರೀತಿಸ್ತಿದ್ರು, ಅದರಿಂದ ಅವ್ರನ್ನ ನಮಗೂ ಅದೆಲ್ಲರನ್ನೂ ಪ್ರೀತಿಸೋ ಥರ ಬಂದಿದೆ. ಜನಾಗಿದೆ ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು ಜೀವಾಗಿದೆ. ನೀವು ಪ್ರೀತಿಸ್ಲಿಲ್ಲಮ್ಮ, ಪೂಜಿಸಿದ್ರಿ. ಯಾಕೆಂದ್ರೆ ಪ್ರತಿಯೊಬ್ಬರಲ್ಲೂ ಅಪ್ಪಾಜಿ ಹೇಳಿದಾಗೆ ಅಭಿಮಾನಿಗಳಲ್ಲೇ ದೇವರನ್ನ ಕಂಡಂತಹ ದೇವತೆ ನೀವು. ಅವರೆಲ್ಲರೂ ಯಾವಾಗಲೂ ಅಭಿಮಾನಿ ದೇವರುಗಳು ಅಂತಿದ್ರು, ಅದು ನಿಜವಾಗಿ ದೇವರುಗಳು ಅಂತ ಅವ್ರು ತೋರಿಸ್ಕೊಟ್ರು. ಅದು ನಾವಿನ್ನೂ ಇಟ್ಕೊಂಡಿದ್ದೀವಿ, ಮಕ್ಕಳು ಇಟ್ಕೊಂಡಿದ್ದಾರೆ, ಅವ್ರು ಒಳ್ಳೆ ದಾರಿ ತೋರಿಸಿದ್ದಾರೆ, ಮಕ್ಕಳು ಅದನ್ನು ಪಾಲಿಸ್ಕೊಂಡು ಹೋಗ್ತಾರೆ.
ನಾನು ಹೆಣ್ಮಕ್ಳಾಗ್ಬೋದು ಗಂಡ್ಮಕ್ಳಾಗ್ಬೋದು ಎಲ್ರಿಗೂ ಮಾತಾಡ್ತಾರೆ, ಎಲ್ರಿಗೂ ಇಷ್ಟ. 1954ರಲ್ಲಿ ಬೇಡರ ಕಣ್ಣಪ್ಪ ಆ ಚಿತ್ರೀಕರಣ ಮುಗಿಸಿ ಬಂದಾಗ ನಿಮ್ಮ ಹತ್ರ ಹೇಳಿದ್ರಂತ, ಅಪ್ಪಾಜಿ ನಾನು ತುಂಬ ವಿಕಾರವಾಗಿ ಕಾಣ್ತಿದ್ದೀನಿ, ಸಿಂಹ ಅವ್ರು ಏನು ಹೇಳಿದ್ರೆ ಇನ್ನು ಮುಂದೆ ನಾನು ಅಭಿನಯಿಸಲ್ಲ ಅಂದಾಗ ನೀವು ಕೊಟ್ಟಂತಹ ಧೈರ್ಯದ ಮಾತು, ಈ ಚಿತ್ರ ನಿಮ್ಮ ಪಾತ್ರ ಎಷ್ಟು ಕಂಗೊಳಿಸ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮನ್ನು ಮೊದಲನೇ ಸರ್ತಿ ಚಿತ್ರಮಂದಿರಕ್ಕೆ ಕರ್ಕೊಂಡು ಹೋದಾಗ ಅಪ್ಪಾಜಿಗೆ ಬಹುಶಃ ನಿಮ್ಮ ಕಣ್ಣಲ್ಲೇ ನೋಡ್ತಿದ್ರಂತೆ ನಿಮ್ಮ ಒಂದು ಆ ಪ್ರತಿಕ್ರಿಯೆ ಹೇಗಿರ್ಬೋದು ಅಂತ ಅವರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ, ನಿಮ್ಮ ಒಳ್ಳೆಯ ಹೆಸರು ಬರುತ್ತೆ, ನೀವು ಮುಂದೆ ಚೆನ್ನಾಗಿ ಬರ್ತೀರಾ ಅನ್ನೋ ಭರವಸೆ ನನಗಿದೆ. ನಿಮ್ಮಪ್ಪನ ನಮ್ಮ ಮಾವನವ್ರ ಆಶೀರ್ವಾದ ಚೆನ್ನಾಗಿದೆ, ಎಲ್ಲರೂ ಜನಗಳ ಆಶೀರ್ವಾದ ವಿಶ್ವಾಸ ಎಲ್ಲ ಕಳಿಸ್ತೀರ ಅಂತ ಹೇಳ್ತಾರೆ. ಏನೋ ನನಗೆ ತೋರ್ತಾ ಇತ್ತು ಹೇಳ್ತಾ ಇದ್ದಾರೆ. ಇಬ್ರು ವಿಮರ್ಶೆ ಮಾಡ್ತಾ ಇದ್ವಿ, ಮಾತಾಡ್ತಾ ಇದ್ವಿ, ಒಬ್ರು ಏನು ಏನು ಅನ್ಸುತ್ತೆ, ನಿನಗೇನು ಅನಿಸುತ್ತೆ, ನನಗೆ ಹೀಗೆ ಅನಿಸುತ್ತೆ, ನನಗೆ ಹಾಗಲ್ಲ ಹೀಗೆ, ನೀವು ಚೆನ್ನಾಗಿದೆ ಈ ಪಾತ್ರ ಒಪ್ಕೊಳ್ಳಿ ಚೆನ್ನಾಗಾಗುತ್ತೆ ಚೆನ್ನಾಗಿ ಬರುತ್ತೆ ಅಂತ ನಾನು ಹೇಳ್ತೀನಿ. ನನಗೆ ಮೊದಲಿಂದ ಸ್ವಲ್ಪ ಈ ಕತೆ ಕಾದಂಬರಿಗಳು ಓದೋದು ಅಭ್ಯಾಸ, ಅದನ್ನು ಅವ್ರು ಹೇಳ್ತಿದ್ದೆ. ಈಗಿರೋದು ಹಾಗಾಗ್ಬೋದು, ಯಾರಿಗೆ ಗೊತ್ತಿದೆ, ಅದಕ್ಕೋಸ್ಕರ ಮಾಡಿದ್ರೆ ಮಾಡಿ ಚೆನ್ನಾಗಿರುತ್ತೆ. ಅಪ್ಪಾಜಿ ಅವ್ರಿಗೋಸ್ಕರ ನೀವು ಹೆಚ್ಚು ಹೆಚ್ಚು ಕಾದಂಬರಿ ಓದ್ತಾ ಇದ್ದೀರಿ, ಆ ಪಾತ್ರಗಳಲ್ಲಿ ಅಪ್ಪಾಜಿ ಅವ್ರನ್ನ ನೆನೆಸ್ಕೊತಾ ಇದ್ದೀರಿ, ಅವ್ರನ್ನ ನೆನೆಸ್ಕೊಂಡೇ ಕತೆಗಳನ್ನ ಓದ್ತಾ ಇದ್ದೀನಿ. ಆದರೆ ಕಾದಂಬರಿ ಬರೆದಿರೋರಿಗೆ ಆನಾ ಕೃಷ್ಣರಾಯರ ಹೇಳಿರೋದು, ನಾನು ಈ ಥರ ಕಾದಂಬರಿ ಬರೆದಿದ್ದೀನಿ ಅಂತ ಅನಿಸ್ಲೇ ಇಲ್ಲ, ಅದು ಅವ್ರ ಆ ಪಾತ್ರ ನೋಡಿದ್ಮೇಲೆ ನನ್ನ ಕಾದಂಬರಿಗೆ ಇಷ್ಟೊಂದು ಜೀವ ಬಂದಿದೆ ಅಂತ ಅವ್ರು ಹೇಳ್ತಾ ಇದ್ದಿತ್ತು. ಅದೆಲ್ಲ ನಿಮಗೆ ಕೇಳಿದಾಗ ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ, ಈ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ, ಪಾತ್ರಗಳಿಂದ ಪಾತ್ರಗಳಿಗೆ ಅಪ್ಪಾಜಿ ಎಲ್ರಿಗೂ ಬೇಕಾಗಿರೋ ಥರ ಆಗ್ತಾ ಇದ್ದಾರೆ, ಅವ್ರ ಮುಂದಿನ ಪಾತ್ರ ಹೇಗಿರುತ್ತಾ ಹಾಗಿರುತ್ತಾ ಅಂತ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಆ ಭಯ ಹೆಚ್ಚಾಗ್ತಾ ಇತ್ತಾ ಅಥವಾ ಆತಂಕ ಹೆಚ್ಚಾಗ್ತಾ ಇತ್ತಾ? ನನಗೆ ಚೆನ್ನಾಗಾಗುತ್ತೆ, ಚೆನ್ನಾಗಿ ಬರುತ್ತೆ. ಯಾಕಂದರೆ ಒಂದು ಅದನ್ನು ಗಿಡ ಬೆಳೆಸುವಾಗಲೇ ಗೊತ್ತಾಗುತ್ತೆ ಗಿಡ ಹೇಗೆ ಬೆಳೆಯುತ್ತೆ ಅಂತ. ಹಾಗೆ ಆ ಥರ ಇರುತ್ತೆ, ಚೆನ್ನಾಗಿರುತ್ತೆ. ನಾನು ಹೇಳ್ತಾ ಇದ್ದೀನಿ, ಏನು ಯೋಚನೆ ಮಾಡಿ, ಚೆನ್ನಾಗಿರುತ್ತೆ ಮಾಡಿ. ಅಪ್ಪಾಜಿ ಎಷ್ಟೇ ಒಂದು ಚಿತ್ರದಿಂದ ಹಿಡಿದು 207 ಪಾತ್ರಗಳನ್ನು ನಿರ್ವಹಿಸಿದ್ರು, ಅದೇ ಥರ ಇರ್ತಾ ಇದ್ರಲ್ಲ ಆ ಸರಳತೆ ಸಜ್ಜನಕ್ಕೆ, ಅದೆಲ್ಲ ಹೇಗಮ್ಮ? ಅವ್ರಿಗೆ ದೇವರ ಅವರಪ್ಪ ಅಮ್ಮ ಮಾಡಿರ್ತೀನಿ ಒಂಚೂರು ಸೇರ್ಕೊಂಡಿರ್ಬೋದು ನಿಮ್ದು ನಿಜವಾಗ್ಲೂ, ಯಾಕೆಂದ್ರೆ ಅರ್ಧಾಂಗಿ ಅಂತ ಹೇಳಿದ್ರೆ ಶೇಕಡವಾರು ನಿಮ್ದೇ ಸೇರ್ಕೊಂಡಿರುತ್ತೆ. ಇವತ್ತಿನ ಮಟ್ಟದಲ್ಲಿ ಎಲ್ಲೋ ಒಂದ್ ಕಡೆ ಹೇಳ್ತಾರೆ ಹೆಣ್ಣು ಮನೆ ಹೊಕ್ಕರೆ ಆ ಮನೆ ಹಿಬ್ಬಾಗವಾಗೋದಕ್ಕೆ ಕಾರಣ ಆಗುತ್ತೆ ಅಂತ, ಆದ್ರೆ ನೀವು ಆ ತುಂಬು ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗಿರುವಂತ ಎಲ್ರಿಗೂ ತಾಯಿ ಆದ್ರಲ್ಲಮ್ಮ, ಆ ಮಕ್ಕಳನ್ನ ನೋಡ್ಕೊಂತ ಇದ್ದಂತೆ ಅಲ್ಲಿರ್ತಕ್ಕಂತ ವಾತಾವರಣ ನನ್ನನ್ನು ಹಾಗೆ ಮಾಡಿದೆ. ಮನೇಲಿ ಇರ್ತಕ್ಕಂತ ವಾತಾವರಣ ಇದೆಯಲ್ಲ, ಅದು ನನ್ನ ಆ ತರ ಬೆಳೆಸ್ಕೊಳ್ಳಕ್ಕೆ ಅವಕಾಶ ಕೊಟ್ಟಿದೆ. ನಿರ್ದೇಶಕರು ಬಂದರು, ನಿರ್ಮಾಪಕರು ಬಂದರು, ಅವ್ರ ಜೊತೆ ಈ ಕತೆ ಆಯ್ಕೆ ಮಾಡ್ಕೊಳ್ಳೋದ, ಈ ಪಾತ್ರ ಆಯ್ಕೆ ಮಾಡ್ಕೊಳ್ಳೋದ, ಈ ಹಾಡಿರಲಿನ, ಯಾವ ಥರ ನಿಮ್ಮ ಯೋಚನೆಗಳು? ಯಾಕೆಂದರೆ ಒಂದು ಹಾಡು ತೆಗೆಯಾಗದಂತಿಲ್ಲ, ಒಂದು ಹಾಡು ಒಂದು ಪಾತ್ರ, ಅದು ಪೌರಾಣಿಕ, ಸಾಮಾಜಿಕ, ಹಾಸ್ಯ, ಕಾದಂಬರಿ, ಕಲಾತ್ಮಕ, ಈ ವಿಭಜಿಸಿ ವಿಂಗಡಿಸಿ ಹೋಗ್ತಾ ಇದ್ರೆ ಒಂದೊಂದು ಪಾತ್ರದಲ್ಲೂ ಆ ಪಾತ್ರವೇ ಎಲ್ಲೋ ಒಂದು ಕಡೆ ನಾಚ್ಕೋತಾ ಇತ್ತು, ಅಯ್ಯೋ ನನ್ನ ಪಾತ್ರ ಈ ದೇವರು ಮಾಡ್ತಾ ಇದಾರಲ್ಲ ಅಂತ ಹೇಳ್ತಾ ಇದ್ರು. ನನಗೆ ಈ ಹಾಸ್ಯ ಪಾತ್ರ ಮಾಡೋಕ್ಕಾಗತ್ತಾ, ನಾನು ಯಾವಾಗ ಸೀರಿಯಸ್ ಆಗಿ ಮಾಡ್ತಿದ್ದೆ, ಚೆನ್ನಾಗಿರುತ್ತೆ, ಯಾಕೆ ಸೀರಿಯಸ್ ಮಾಡೋರು ಹಾಸ್ಯ ಮಾಡಬಾರ್ದ, ಖಂಡಿತ ಚೆನ್ನಾಗಿ ಇನ್ನೂ ಚೆನ್ನಾಗಿ ಬರ್ತದೆ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬಾನಾಗೆ ರಂಗು ಚೆಲ್ಲಿ ತೆರನೇರಿ ಸೂರ್ಯ ಬಂದ, ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಲೆ ಮ್ಯಾಗಿನ ಮಂಜು ಅನಿ ಪಳ್ಗುಟ್ಟೈತೆ, ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಲೆ ಮ್ಯಾಗಿನ ಮಂಜು ಅನಿ ಪಳ್ಗುಟ್ಟೈತೆ. ನಿಮ್ ಜೊತೆ ಅಪ್ಪಾಜಿ ಆ ಪಾತ್ರವನ್ನ ಕುಳಿತ್ಕೊಂಡು ನೋಡ್ತಾ ಇದ್ದಾಗ ಏನೇನ್ ಹೇಳ್ತಾ ಇದ್ರಮ್ಮ? ನೋಡಿ ಇನ್ನೊಂದ್ರಲ್ಲಿ ಹೀಗೆ ಮಾಡ್ಬೇಕಾದ್ರೆ ಮಾಡ್ಬೇಕಾಗಿತ್ತು ನಿಜ, ಈಗ ಮಾಡಿರೋದು ಚೆನ್ನಾಗಿದೆ ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ಯಾವ ಪಾತ್ರಧಾರಿಗೂ ಆಗದೆ ಇರುವಂತ ಅನುಭವ ಅಪ್ಪಾಜಿಗಾಗಿತ್ತು ಮಂತ್ರಾಲಯ ಮಹಾತ್ಮಲ್ಲಿ. ಅವರೇ ಹೇಳುವಾಗ ಕೊನೆ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳೇ ನನ್ನನ್ನು ಆವಾಹನೆ ಮಾಡ್ಕೊಂಡು ಅವರೇ ಕರ್ಕೊಂಡು ಹೋಗೋದು, ಆ ಜೀವ ಸಮಾಧಿಯಲ್ಲಿ ಕುಳ್ಳರಿಸೋದು, ಇದ್ಯಾವುದು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಕಲಿಯುಗದ ಕಲ್ಪವೃಕ್ಷ ಅಪ್ಪಾಜಿನ ಆವರಿಸ್ಕೊಂಡಿದ್ರಮ್ಮ. ತುಂಬ ಅವ್ರಿಗೆ ತುಂಬ ಪ್ರೀತಿ, ಬಹಳ ಮನಸ್ಸಿಟ್ಟು ಆ ಪಾತ್ರ ಮಾಡಿದ್ರು. ಅವರಿಗೆ ನನಗೆ ಹೇಗೆ ಬರ್ತು ಹೇಗೆ ಬರ್ತು ಅನ್ನೋ ಭಯ ಇತ್ತು, ಆ ಭಯದಿಂದ ಏನೋ ಭಗವಂತ ಚೆನ್ನಾಗಿ ಕೊಟ್ಟ, ಅವರ ಆಶೀರ್ವಾದ ಚೆನ್ನಾಗಿತ್ತು, ಬಲ್ಲಾದ ಆಶೀರ್ವಾದ ಚೆನ್ನಾಗಿತ್ತು.
ಆ ಭಕ್ತ ತುಕಾರಾಮ್ ಚಿತ್ರದಲ್ಲೂ ಉದಯ ಶಂಕರ್ ಅವರು ಹೇಳಿರುವಂತದ್ದು. ಕೊನೆಯ ದೃಶ್ಯದಲ್ಲಿ ಮುಗೀತು ಮುಗೀತು ಅಂತ ಹೇಳಿದ್ರು, ವಿಠಲ್ನ ನೆನೆಸ್ತಾ ಅಪ್ಪಾಜಿ ಅಲ್ಲೇ ಕೂತ್ಕೊಂಡಿದ್ರು, ಬೆಂಕಿ ಹತ್ತಿತು, ಕೂರ್ಲು ಸುಡ್ತು, ಚರ್ಮ ಸುಡ್ತು, ಆದ್ರೂ ಅಪ್ಪಾಜಿಗೆ ಏನು ಆಗ್ಲೇ ಇಲ್ಲ. ಅದು ಯಾವ ರೀತಿಯ ಶಕ್ತಿ ಇರ್ಬೋದು? ಭಗವಂತನ ಕೃಪೆ ಅಷ್ಟೇ. ಅಂದ್ರೆ ಒಬ್ರು ಹೇಳ್ತಾರೆ, ಒಂದೊಂದು ಯುಗ ನೋಡಿದ್ವಿ, ದ್ವಾಪರ ಯುಗ, ಕಲಿಯುಗ, ಆ ಥರದಲ್ಲಿ ಈ ಕಲಿಯುಗದಲ್ಲಿ ಈ ದೇವತಾ ಮನುಷ್ಯ ಬಂದು ಇವ್ರನ್ನೆಲ್ಲರನ್ನ ಸಲಹೆದಕ್ಕೋಸ್ಕರನೇ ಕರ್ನಾಟಕ ಇಷ್ಟು ಸುಭಿಕ್ಷವಾಗಿದೆ ಅಂತ ಹೇಳ್ತಾರಲ್ಲ ಅಮ್ಮ, ಜನಗಳ ಅಭಿಪ್ರಾಯ ಅದನ್ನು ನಿಜವಾಗಿದೆ ಅಮ್ಮ. ಯಾಕೆಂದ್ರೆ ಅಭಿಪ್ರಾಯ ಅನ್ನೋದಕ್ಕಿನ್ನ ಕೇವಲ ಯಾವತ್ತೂ ಅಷ್ಟೇ ಸ್ವಾರ್ಥಕ್ಕೋಸ್ಕರ, ಸ್ವಾರ್ಥ ಇಲ್ಲ, ಸ್ವಾರ್ಥ ಇದ್ದಿದ್ರೆ ಹಾಗೆಲ್ಲ ಆಗಕ್ಕಾಗ್ತದಿಲ್ಲ, ಸ್ವಾರ್ಥನೇ ಇಲ್ಲ. ಎಲ್ಲ ಭಗವಂತ ಮಾಡಿಸಿದ್ದು, ಅವನು ಕೊಟ್ಟಿದ್ದು, ಜನಗಳು ಕೊಟ್ಟಿದ್ದು, ಅವ್ರು ಕೊಟ್ಟ ಭಿಕ್ಷೆ ನನಗೆ ಚೆನ್ನಾಗಿದೆ. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವಿರಲ್ಲ ಹಾಯಾಗಿ, ಬಾಳುವಿರಲ್ಲ ಹಾಯಾಗಿ. ನಾನಿರುವುದೇ ನಿಮಗಾಗಿ. ನಿರ್ಮಾಣ ಹಂತ ಕೇಳಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತಮ್ಮ? ನನಗೆ ಸ್ವಲ್ಪ ಅದು ಇದು ಮಾತುಗಳು ಕೇಳ್ತಾ ಇದ್ದೆ, ಅದಕ್ಕೆ ನಾವೇ ನಿರ್ಮಾಣ ಮಾಡಿದ್ರೆ ಹೇಗಿರುತ್ತೆ, ಯಾಕೆ ಮಾಡಬಾರ್ದು ಅಂತ ನಾನು ಮಾಡಬೇಕು ಅಂತ ಆಸೆ ಇತ್ತು. ಅವ್ರು ಹೇಳಿದ್ರು ನಿಮ್ಗೆ ಅಷ್ಟು ಇಷ್ಟ ಇದ್ರೆ ಮಾಡು. ಪಾತ್ರಗಳ ಆಯ್ಕೆಯಲ್ಲಿ ನೀವು ಅವ್ರು ಕೈ ಜೋಡಿಸ್ತಾ ಇದ್ರಿ. ಈಗ ನಿರ್ಮಾಣಕ್ಕೆ ಅಂತ ನೀವು ಹೇಳಿದಾಗ ಅದು ಎಲ್ಲೋ ಒಂದ್ ಕಡೆ ಇದು ಕಷ್ಟ ಆಗುತ್ತೆ, ನಷ್ಟ ಆಗುತ್ತೆ ಅಂತ ಯಾವತ್ತೂ ಅನ್ನಿಸ್ತಿಲ್ಲ. ನಾನು ಅನ್ಕೊಳ್ಳಲಿಲ್ಲ ನಾನು ನಷ್ಟ ಆಗುತ್ತೆ ಅಂತ, ನಾನು ಅನ್ಕೊಳ್ಳಲ್ಲ, ಆ ಭಾವನೆ ಬರಲಿಲ್ಲ. ಯಾಕಂದ್ರೆ ಬರದೇ ಇರೋದ್ರಿಂದ ಎಲ್ಲ ಒಳ್ಳೇದೇ ಆಯ್ತು. ಎಲ್ಲ ರೀತಿ ಪಾತ್ರವನ್ನ ಸರಿದೂಗಿಸ್ತಾ ಇದ್ದಂತ ಅಪ್ಪಾಜಿಗೆ ಇಂತಹ ಪಾತ್ರ ಒಪ್ಪುತ್ತೆ ಅಂತ ನಿಮ್ಗೆ ಯಾವ್ಯಾವ ರೂಪದಲ್ಲಿ ನೋಡ್ತಾ ಇದ್ರಿ? ನಾನು ಎಲ್ಲಾ ರೂಪದಲ್ಲೂ ನೋಡ್ತಿದ್ದೆ, ಯಾಕೆ ಆಗ್ಬಾರ್ದು, ಮಾಡಿದ್ರೆ ಎಲ್ಲ ಪಾತ್ರಗಳು ಚೆನ್ನಾಗಿರುತ್ತೆ. ಒಂದು ಪಾತ್ರ ಮಾಡಕ್ ಬಂತು, ಇನ್ನೊಂದು ಪಾತ್ರ ಮಾಡಕ್ ಬರಲ್ಲೇ ಬರುತ್ತೆ, ಚೆನ್ನಾಗಿರುತ್ತೆ, ನೀವು ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಮೊದಲು ನೀವು ಶ್ರೀನಿವಾಸ ಕಲ್ಯಾಣ ತ್ರಿಮೂರ್ತಿಯಿಂದ ನಿಮ್ಮ ಅಭಿಯಾನವನ್ನ ನಿರ್ಮಾಣದ ಅಂತ ಅನ್ನದಾತೆಯಾಗಿ ಶುರು ಮಾಡಿದ್ರಿ. ಆ ಚಿತ್ರಗಳಿಂದ ನಿಮ್ಗೆ ಏನನ್ನಿಸ್ತು? ಪೌರಾಣಿಕ ಸಾಮಾಜಿಕ ಎರಡೂ ಇದೆ, ಯಾವ್ದನ್ನ ಆಯ್ಕೆ ಮಾಡ್ಕೊಂಡು ಯಾವ್ದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಎರಡು ಮಾಡ್ಬೇಕು ಅನ್ನಷ್ಟೇ. ತನಗೆ ಅದೇ ಮಾಡ್ಬೇಕು ಇದೇ ಮಾಡ್ಬೇಕು ಅನ್ನೋದಿಲ್ಲ, ಎಲ್ಲಾ ಪಾತ್ರಗಳನ್ನು ಮಾಡ್ಬೇಕು. ಅವರು ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ ಅನ್ನೋದು ಭರವಸೆ ನನಗೆ. ಅಪ್ಪಾಜಿ ಚಿತ್ರೀಕರಣದಲ್ಲಿ ಒಂಥರ ಆದ್ರೆ ಮಕ್ಕಳ ಜೊತೆ ಹೇಗಿರ್ತಾ ಇದ್ರಿ? ಯಾವತ್ತೂ ಕೋಪ ಮಾಡ್ಕೊಂಡಿರ್ಲಿಲ್ವಂತೆ? ಮಕ್ಕಳು ಕಂಡ್ರೆ ಅಷ್ಟು ಪ್ರೀತಿ, ಅವ್ರ ಮಕ್ಕಳಾಗೆ ಆಟ ಆಡ್ತಿದ್ರು, ಅವರು ಮಕ್ಕಳಾಗ್ಬಿಡ್ತಿದ್ರು. ನಿನಗಾಗಿ ನಾ ಬಂದೆ, ನನಗಾಗಿ ನೀ ಬಂದೆ, ನಿನಗಾಗಿ ನಾ ಬಂದೆ. ಮನ ಆಸೆಯ ಕಡಲಾಗಿದೆ, ತನು ಹೂವಿನ ಒಡಲಾಗಿದೆ. ನಿಮ್ಮ ಕುಟುಂಬದಲ್ಲಿ ಬಹುಶಃ 12 ವರ್ಷ ಆದ್ಮೇಲೆ ಶಿವಣ್ಣ ಹುಟ್ಟಿದ್ದು, ಅಲ್ಲಿವರೆಗೂ ಎಲ್ರು ಬಹುಶಃ ನೀವು ನಿಮ್ಮ ಮಕ್ಕಳ ತರನೇ ನೋಡ್ಕೋತಾ ಇದ್ದಿತ್ತು. ಎಲ್ಲ ಒಂದ್ ಕಡೆನು ಯಾವಾಗ ಅಮ್ಮನಿಗೆ ಇನ್ನೊಬ್ಬ ದೇವತೆ ಹುಟ್ಟಿ ಆ ತರ ಕೇಳ್ಕೋತಾ ಇದ್ದಿತ್ತು. ಆದ್ರೆ ಅಪ್ಪಾಜಿ ಅವರು ಮತ್ತೆ ಅಂದ್ರೆ ಅಪ್ಪಾಜಿಯವರ ಅಪ್ಪಾಜಿ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದಾಗ ಅಪ್ಪಾಜಿಗೆ ಎಲ್ಲಿಲ್ಲದ ಖುಷಿ. ಅದಕ್ಕೆ ಈಗ ಎಷ್ಟೋ ಕಡೆ ಶಿವಣ್ಣನ ಅಪ್ಪಾಜಿ ಅಂತಾನೆ ಅವ್ರು ಕರಿತಾ ಇದ್ದಿದ್ದು, ಶಿವಣ್ಣ ಅಂತ ಎಲ್ಲೂ ಕರೆದೇ ಇಲ್ಲ. ಎಲ್ಲ ಮಕ್ಕಳ ಜೊತೆನೆ ಇರ್ಬೇಕಾದ್ರೆ ಅಪ್ಪಾಜಿಗೆ ನನ್ನ ಮಗ ಈ ಪಾತ್ರ ಮಾಡಿದ್ರೆ, ನನ್ನ ಮಗಳು ಈ ಪಾತ್ರ ಮಾಡಿದ್ರೆ ಅಂತ ಅವ್ರ ಜೊತೆ ಹೇಗಿರ್ತಾ ಇತ್ತಮ್ಮ? ಅವ್ರ ಮಕ್ಕಳು ಮಾಡೋದು ಅವ್ರು ತುಂಬಾ ಇಷ್ಟ ಇದೆ, ಎಲ್ಲರೂ ಮಾಡ್ಬೇಕು ಚೆನ್ನಾಗಿರುತ್ತೆ. ಅದರಲ್ಲಿ ಪೂಜೆ ಮಾಡ್ಕೊಂಡು ಅವ್ರಿಗೆ ತುಂಬಾ ಇಷ್ಟ, ಅವ್ಳು ಮಾಡಲಿ. ನಾವು ನಮ್ಮಲ್ಲಿ ಹೆಣ್ಮಕ್ಳು ಅಷ್ಟು ಇದು ಮಾಡಿದ್ರು, ಅದಕ್ಕೆ ಒಂದು ಚಿಕ್ಕ 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 ಪಾತ್ರದಲ್ಲಿ ಮಾಡ್ತಾರೆ. ಚಿನ್ನ ಎಂದು ನಗುತ್ತಿರು ನನ್ನ ಸಂಗ ಬಿಡದಿರು, ಚಿನ್ನ ಎಂದು ನಗುತ್ತಿರು ನನ್ನ ಸಂಗ ಬಿಡದಿರು. ಸರಸದ ಸಮಯದಿ ಸದಾ ವಿರಸವೇನು, ಚಿನ್ನ ಎಂದು ನಗುತ್ತಿರು ನನ್ನ ಸಂಗ ಬಿಡದಿರು. ಪೂರ್ಣಿಮಾ ರಾಜ್ಕುಮಾರ್ ನಮಸ್ಕಾರ. ಚಿನ್ನ ಎಂದು ನಗುತ್ತಿರು ನನ್ನ ಸಂಘ ಬಿಡದಿರು ಅಂತ ಅಪ್ಪಾಜಿ ನಿಮ್ಮನ್ನ ಹೇಳ್ತಾ ಹೇಳ್ತಾ ಅವ್ರ ಸಂಘ ಬಿಡದಾಗೆ ಅಮ್ಮನ ಮಡ್ಲಿಗಿಂತ ಅಪ್ಪನ ಮಡ್ಲಲ್ಲೇ ಜಾಸ್ತಿ ಬೆಳೆದ್ರೆ ನೀವು ತುಂಬ ಪ್ರೀತಿ ಮಗಳು. ಯಾಕೆಂದ್ರೆ ಶಿವಣ್ಣ ಹುಟ್ಟಿದಾಗ ಅಪ್ಪಾಜಿನ ಕಂಡ್ರು, ನೀವು ಹುಟ್ಟಿದಾಗ ಬಹುಶಃ ಸಾಕ್ಷಾತ್ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದಷ್ಟು ಖುಷಿ ಅಪ್ಪ ಪಟ್ರು. ಅಂದರೆ ನನಗೆ ಗೊತ್ತಿದ್ದಂಗೆ ಎಲ್ಲರ ಹತ್ರನೂ ಒಂದೇ ಥರ ಇದ್ದರು ಅಪ್ಪಾಜಿ. ಜಾಸ್ತಿ ಯಾಕೆ ಅಂದರೆ ನನ್ನ ಬಿಟ್ಟು ಹೋಗ್ತಿದ್ರಲ್ಲ, ನಾನು ತುಂಬ ಚಿಕ್ಕವಳು ಅವಾಗ. ನಾನು ಹುಟ್ಟಿದಾಗ ಅಂದರೆ ನಾನು ಹುಟ್ಟಿದಾಗ ನೆನಪಿಲ್ಲ, ಆಮೇಲಿಂದ ಅವರು ಶೂಟಿಂಗ್ಗಳಿಗೆ ಹೋಗ್ತಾಯಿದ್ರು, ಬರ್ತಾ ನಮ್ಮ ಮನೇಲೇ ಇರ್ತಿದ್ನಲ್ಲ, ಹಂಗಾಗಿ ಅವ್ರಿಗೆ ಬಂದಾಗ ನಂಗೆ ಮಿಸ್ ಮಾಡ್ಕೋತಿದ್ದೀನಿ ಅಂತ ಅವ್ರು ಜಾಸ್ತಿ ನನ್ನ ಜೊತೆಗೆ ಕ್ಲೋಸ್ ಆಗಿದ್ದು. ಯಾವಾಗ ಬಂದರು ನೈಟು, ಯೂಶಲಾಗಿ ನೈಟ್ ರೆಕಾರ್ಡಿಂಗ್ಸ್ ಇರೋದು ನಮ್ಮ ತಂದೆಗೆ,
ರೆಕಾರ್ಡಿಂಗ್ಸ್ಗೆ ಅಮ್ಮ ಯೂಶ್ವಲಾಗಿ ಹೋಗ್ತಿರ್ಲಿಲ್ಲ, ರಾತ್ರಿ ಮನೇಲಿ ಇರ್ತಿದ್ರು. ನನ್ನನ್ನು ಕರ್ಕೊಂಡು ಹೋಗ್ತಿದ್ರು, ತುಂಬ ಚಿಕ್ಕವಳು, ನಾನು ಎತ್ಕೊಂಡು ಹೋಗ್ತಿದ್ರು ನನ್ನ. ಅಲ್ಲೇ ಇರ್ತಿದ್ದೆ, ಒಂದು 10:30-11 o'clockವರೆಗೂ ಅವ್ರ ಜೊತೆಗೆ ಇರ್ತಿದ್ದೆ. ಸುಮಾರು ಸಲ ಎಲ್ಲರ ಜೊತೆಗೂ ಇರ್ತಿದ್ದೆ ನಾನು. ಹಂಗೆ ನೋಡೋಕೆ ಹೋದ್ರೆ ಅವ್ರದ್ದೊಂದು ಗ್ರೂಪ್ ಇತ್ತು ನಮ್ಮ ತಂದೆಯವ್ರದ್ದು, ದೊರೆ ಮಾಮ, ಭಗವಾನ್ ಮಾಮ, ಉದಯಶಂಕರ್ ಅವರು, ಆಮೇಲೆ ರಾಮನಾಥ್ ಮಾಮ, ಅವ್ರದ್ದೆಲ್ಲ ಒಂದು ಗ್ರೂಪ್. ಅಷ್ಟು ಜನ ಹೋಗ್ತಿದ್ರು, ಎಲ್ಲಿಗೆ ಹೋದರೂ ಅವರೆಲ್ಲ ಇರ್ತಿದ್ರು. ಸೊ ಅವ್ರ ಜೊತೆಗೆ ನಾನು ಇರ್ತಿದ್ದೆ. ಸೊ ನಂಗೆ ಅಮ್ಮನೂ ಬರಬೇಕಂತ ಇರಲಿಲ್ಲ, ನಂಗೆ ಅಪ್ಪಾಜಿ ಇದ್ದರೆ ಸಾಕು. ಹೀಗೆ ಬೆಳೆದಿದ್ದು ನಾನು ಅವ್ರ ಜೊತೆಗೆ, ಅಪ್ಪು ಹುಟ್ಟವರೆಗೆ. ಅಪ್ಪು ಹುಟ್ಟಿದ ಮೇಲೆ ಇನ್ನೂ ಜಾಸ್ತಿ, ಯಾಕಂದರೆ ಅವ್ರಿಗೆ ನನಗೆಂಗಾಗುತ್ತೋ ಏನೋ ಅನ್ನೋದು ತುಂಬ ಫೀಲ್ ಆಗ್ತಿತ್ತು ನಮ್ಮ ತಂದೆಗೆ. ಸೊ ನಮ್ಮಮ್ಮ ಸ್ವಲ್ಪ, ನಾನು ಸ್ವಲ್ಪ ಜಾಸ್ತಿ ಗಲಾಟೆ ಮಾಡ್ತೀನಿ ಅಂತ ರೇಗೋರು, ಬಟ್ ನಮ್ಮ ತಂದೆ ಮಾಡ್ತಾ ಇರಲಿಲ್ಲ. ಅವ್ರಿಗೆಲ್ಲೋ ಒಂಥರ ಭಯ ಆಗೋದು, ಎಲ್ಲಿ ನನಗೆ ಹಿಂಗೆ ಅನಿಸ್ಬಿಡುತ್ತೋ ಏನೋ, ಅಪ್ಪುನೇ ಜಾಸ್ತಿ ಇದು ಮಾಡ್ತೀವಿ ಅಂತ ಅಂತ. ಸೊ ಹಂಗಾಗಿ ಎಲ್ಲ ಮಕ್ಕಳ ಜೊತೆಗೂ ಹಾಗೆ ಒಟ್ಟಿಗೆ ಎಲ್ಲರ ಜೊತೆಗೂ ಚೆನ್ನಾಗಿರ್ತಿದ್ರು, ಎಲ್ಲರನ್ನೂ ಕರ್ಕೊಂಡು ಹೋಗೋದು ಆಚೆ. ಬಟ್ ಏನಾದರೆ ಹಠ ಸ್ವಲ್ಪ ಜಾಸ್ತಿ ನಂದು ಅಂತ ಬೈಯೋದು ಸ್ವಲ್ಪ ಕಡಿಮೆ ನಮ್ಮ ತಂದೆ. ನಮ್ಮನ್ನ ಅಷ್ಟು, ನಮ್ಮನ್ನ ಯಾರನ್ನು, ಮಕ್ಕಳನ್ನ ಯಾರನ್ನೂ ಅಷ್ಟು ಬೈದಿಲ್ಲ. ಅಮ್ಮ ಎಲ್ಲ ಮಾಡ್ತಿದ್ರು, ಅದನ್ನೆಲ್ಲ ನಮ್ಮ ತಂದೆ ಅಷ್ಟು ಮಾಡಿಲ್ಲ, ನನಗಂತೂ ಮಾಡಿಲ್ಲ ಜಾಸ್ತಿ. ಸಿಹಿ ಮುತ್ತು ಇನ್ನೊಂದು, ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು. ಸಿಹಿ ಮುತ್ತು ಇನ್ನೊಂದು, ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು. ಕಂದ ಕೊಡುವೆಯ ಚಿನ್ನದ ತೋಳಲಿ ನನ್ನ ಬಳಸುತ್ತ, ನಿನ್ನ ಚಿನ್ನದ ತೋಳಲಿ ನನ್ನ ಬಳಸುತ್ತ. ಸಿಹಿ ಮುತ್ತು ಇನ್ನೊಂದು, ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು. ಕಂದ ಕೊಡುವೆಯ ಬಾಜಿ, ನಿಜವಾಗ್ಲೂ ಚಿತ್ರಗಳಲ್ಲಿ ಖಳನಾಯಕನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಹೊರತು ನಿಜ ಜೀವನದಲ್ಲಿ ಯಾರ ಮೇಲೂ ಕೋಪ ಮಾಡ್ಕೊಂಡೇ ಇಲ್ಲ ಅಂತ ಅಜಾತ ಶತ್ರು ಅವರು. ಹೌದು, ಆ ಥರ ಅಂದರೆ ಅವ್ರು ಹೇಳೋ ರೀತಿ ಬೇರೆ ಥರ ಇತ್ತು. ಬೇಜಾರು ಆಗ್ತಿದ್ದು, ಯಾರು ಆ ಥರ ಇದ್ದರೂ ಕೂಡ ಅವ್ರಿಗೆ ಮನಸ್ಸಲ್ಲಿ ಇರೋದು ಅವ್ರನ್ನ ಸಪ್ರೇಟಾಗಿ ಕರ್ಕೊಂಡು ಹೋಗಿ ಹೇಳೋರು, ಅವ್ರಿಗೆಲ್ಲರ ಮುಂದೆ ಹೇಳಬೇಕು ಅನ್ನೋದು ಇಷ್ಟ ಆಗ್ತಿರಲಿಲ್ಲ. ಅವಮಾನ ಮಾಡಬಾರ್ದು ಅನ್ನೋದೊಂದು ಇತ್ತು ಅವ್ರಿಗೆ. ಬಟ್ ಅಟ್ ಸೇಮ್ ಟೈಮ್ ಮಿಸ್ಟೇಕ್ ಅಂದ್ರೆ ಅದು ಮಿಸ್ಟೇಕೆ, ಅದನ್ನು ಸರಿ ಮಾಡಬೇಕು ಅನ್ನೋದು ಇತ್ತು ಅವ್ರಿಗೆ. ಆದರೆ ಎಲ್ಲೋ ಒಂದು ಕಡೆ ನಿಮ್ಗೆ ಅನ್ನಿಸ್ತಾ ಇತ್ತಾ, ಅಪ್ಪಾಜಿ ಓದಿದ್ದು ಕೇವಲ 3ನೇ ತರಗತಿ ಆದರೆ ಎಂತೆಂಥ ದೊಡ್ಡ ವಿಶ್ವವಿದ್ಯಾನಿಲಯಗಳಲ್ಲಿ ಪದವಿ ಪಡೆದಿರೋರು ಆ ಥರ ಆಂಗ್ಲ ಭಾಷೆ ಸಂಬೋಧಿಸೋದಾಗಲಿ, ಕನ್ನಡ, ಸಂಸ್ಕೃತಿ, ಹಿಂದಿ ಎಲ್ಲ ಭಾಷೆಗಳಲ್ಲೂ ಸಾರಾಸಗಟಾಗಿ ಅಪ್ಪಾಜಿ ಹಾಡಬೇಕಾ ಹೇಳಬೇಕಾ ಅಷ್ಟು ಆ ದೈವಶಕ್ತಿ ದೈವ ಕಳೆ ನೋಡಿದಾಗ ಏನು ಅನ್ನಿಸ್ತಾ ಇತ್ತು? ಎಜುಕೇಷನ್ ಅಂತ ಹೇಳಿದ್ರೆ ಓದಿರಲೇಬೇಕು ಅಂತ ಏನು ನೆಸೆಸಿಟಿ ಇಲ್ಲ. ಓದಿರೋರೆಲ್ಲರೂ ತುಂಬ ಒಳ್ಳೆಯವರು ಅಂತಲೂ ಏನಿಲ್ಲ, ಬುದ್ಧಿವಂತರು ಅಂತಲೂ ಏನಿಲ್ಲ, ಖಂಡಿತ ಇಲ್ಲ ನನ್ನ ಪ್ರಕಾರ. ಯಾಕಂದರೆ ನಾನು ನೋಡಿದ ಪ್ರಕಾರ ನಮ್ಮ ಅಪ್ಪಾಜಿ ಆಗಲಿ, ನಮ್ಮ ಅಮ್ಮ ಆಗಲಿ, ಇಲ್ಲ ಅವ್ರ ಮನೆ ಕಡೆಯವರಾಗಲಿ, ಎಲ್ಲರೂ ಏನು ಜಾಸ್ತಿ ಓದಿಲ್ಲ, ಆದರೆ ಎಲ್ಲರೂ ಬುದ್ಧಿವಂತರು. ಇನ್ಫ್ಯಾಕ್ಟ್ ಈಗ ಓದಿ ಬಂದಿರೋರು ಇನ್ನೂ ಅವರು ಎಲ್ಲರೂ ಬುದ್ಧಿವಂತರು ಅಂತ ಹೇಳಿ. ಖಂಡಿತ ಖಂಡಿತ, ಯಾಕಂದರೆ ಇಟ್ ಡಿಪೆಂಡ್ಸ್ ಆನ್ ಅದು ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳಬೇಕು ಹಂಗೆ ನೋಡೋಕ್ಕೆ. ಯಾಕಂದರೆ ಅವರೆಲ್ಲ ಬೆಳೆದಿರೋದು ಆ ಥರ, ನಾವೇ ಇಷ್ಟೆಲ್ಲ ಏನು ಎಲ್ಲರೂ ಓದಿರೋರು ಕೂಡ ನಾನು ಹೇಳೋದು ತುಂಬ ವಿಷಯ ತಿಳ್ಕೊಂಡಿರ್ತೀವಿ ಅಷ್ಟೇ, ಬಟ್ ಯಾವುದು ಕಾರ್ಯ ಮಾಡಲ್ಲ ಕರೆಕ್ಟಾಗಿ. ಹಂಗೆ ನೋಡೋಕ್ಕೋದ್ರೆ ಅವರೆಲ್ಲ ಹಾಗೆ ಬೆಳೆದು ಬಂದು ಎಲ್ಲ ಥರನೂ ಮಾಡಿದ್ದಾರೆ, ಎಲ್ಲದನ್ನೂ ನೋಡ್ಕೊಂಡಿದ್ದಾರೆ. ಸೊ ನನಗೆ ಅದು ಏನು ಇಂಪಾರ್ಟೆನ್ಸ್ ಅನಿಸಲೇ ಇಲ್ಲ. ನಂಗೆ ನಮ್ಮ ತಂದೆ ತಾಯಿ ಓದಿಲ್ಲ ಬರಲಿಲ್ಲ ಅನ್ನೋದು ನಮ್ಗೆ ಗೊತ್ತೇ ಇರಲಿಲ್ಲ, ನಮಗೂ ಏನು ಗೊತ್ತಿಲ್ಲ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿಕೊಂಡೇ ಇಲ್ಲ. ಜನ ಎಲ್ಲ ಹೇಳಿದಾಗ ಮಾಡಿದಾಗ ಮಾತ್ರ ಗೊತ್ತಾಗಿದೆ ನಮಗೂ ಅಷ್ಟೇ. ಹಂಗೆ ಯಾಕಂದರೆ ಅವ್ರ ಅಪ್ಪಾಜಿ ಡೈಲಾಗ್ಸ್ ಎಲ್ಲ ಮಾತಾಡೋದು ನೋಡಿದ್ರೆ ನಾವು ರಿಹರ್ಸ್ ಮಾಡಿದ್ರೂ ಬರಲ್ಲ, ನಮಗೆ ನೆನಪೇ ಇಟ್ಕೊಳ್ಳೋಕ್ಕಾಗಲ್ಲ. ಎರಡು ಲೈನ್ ಒಂದು ಲೈನ್ ಅಂತ ಕೂಡ ನೆನಪಿಟ್ಕೊಳ್ಳೋಕ್ಕಾಗಲ್ಲ. ಸೊ ಹಂಗೆ ನೋಡೋಕ್ಕರಿಂಗ ನಾವು ಅಪ್ಪನೂ ನೋಡಿದ್ವಲ್ಲ, ಅಪ್ಪನ ನೋಡಿದ ಮೇಲೆ ಖಂಡಿತ ಅನಿಸ್ಬಿಡುತ್ತೆ ಏನು ಓದಿ ಗ್ರ್ಯಾಜುಯೇಟ್ ಆಗಿರೋರಾಗಲಿ ಎಲ್ಲ ತುಂಬ ಜನ ಇದ್ದಾರೆ ನಮ್ಮನೇಲಿ ಮಾಡಿರೋರೆಲ್ಲ, ಬಟ್ ಎಲ್ಲರೂ ಬುದ್ಧಿವಂತರೇನಲ್ಲ, ಎಲ್ಲ ಅಷ್ಟಕ್ಕಷ್ಟೇ ಇದ್ದಾರೆ. ಆ ಕ್ಷೇತ್ರಕ್ಕೆ ಎಷ್ಟು ಬೇಗ ಅಂದರೆ ತುಂಬ ಏನು ಬುದ್ಧಿವಂತರು ಅಲ್ಲವೇ ಅಲ್ಲ, ಏನೇ ಮಾಡ್ಕೊಂಬಂದಿರೋದು ಬುದ್ಧಿವಂತರೇನಲ್ಲ, ಎಷ್ಟು ಹೇಳಿದ ಮಾತ್ರ ಮಾಡೋಕ್ಕೆ ಗೊತ್ತಿರುತ್ತೆ ಅಷ್ಟೇ. ಅದ್ರ ಪ್ರಕಾರ ನೋಡೋಕ್ಕೆ ಹೋದರೆ ಈಗ ನಾವೆಲ್ಲ ಏನು ತುಂಬ ಓದಿಲ್ಲ, ನಿಜವಾಗ್ಲೂ ಯಾರೂ ಓದಿಲ್ಲ ನಾವು ಜಾಸ್ತಿ. ಬಟ್ ಅದೇ ಹೇಳಿದ್ನಲ್ಲ, ನಾವು ಬೆಳೆದಿದ್ದ ರೀತಿ ಆಗಿತ್ತು, ಎಲ್ಲ ವಿಷಯಗಳು ನಮ್ಮ ಎದುರಿಗೆ ನಡೀತಾ ಇತ್ತು. ಹಂಗಾಗಿ ಎಲ್ಲ ಒಂದು ಮಟ್ಟಿಗೆ ತುಂಬ ಬುದ್ಧಿವಂತರು ಅಂತ ಹೇಳೋಕ್ಕಾಗಲ್ಲ, ಒಂದು ಮಟ್ಟಿಗೆ ನಮಗೂ ತಿಳ್ಕೊಳಕ್ಕೆ ಗೊತ್ತಿದೆ, ಅದ್ರ ಪ್ರಕಾರ ಹೇಗಿರಬೇಕು ಅನ್ನೋದು ಗೊತ್ತಿದೆ, ಹಾಗಿದ್ದೇವೆ. ಸೊ ಅದನ್ನು ನಮ್ಮ ತಂದೆ ತಾಯಿ ನೋಡಿ ನಾವು ಕಲ್ತ್ಕೊಂಡಿರೋದು. ನಮ್ಮ ಮನೇಲಿ ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ಅಜ್ಜಿ ಆಗಿರ್ಬೋದು, ಅವ್ರು ಯಾರೂ ಓದಿಲ್ಲ,
ಬಟ್ ಎಲ್ಲರೂ ಬಹಳ ಚೆನ್ನಾಗಿ ಮನೇನ ಕಾಪಾಡ್ಕೊಂಡು ಬಂದಿದ್ರು. ಮಾಣಿಕ್ಯ ವೀಣಾ ಮುಪನಾಲಯಂತಿ ಮದಾಲಸಾಂ ಮಂಜುಳ ವಾಗ್ವಿಲಾಸ ಮುಪಲಾಲಯಂತಿ ಮದಾಲಸಾಂ ಮಂಜುಳ ವಾಗ್ವಿಲಾಸಾಂ ಮಹೇಂದ್ರ ನೀಲದ್ಯುತಿ ಕೋಮಲಾಂಗೀ ಮಹೇಂದ್ರ ನೀಲದ್ಯುತಿ ಕೋಮಲಾಂಗೀ ಮಾತಂಗ ಕನ್ಯಾಂ ಮನಸಾ ಸ್ಮರಾಮಿ. ಅಪ್ಪಾಜಿ ಜೊತೆ ನೀವು ಪಾತ್ರಗಳು ನಿರ್ವಹಿಸಬೇಕಾದ್ರೆ ಹೇಗೆ ಅನ್ನಿಸ್ತಾ ಇತ್ತು? ಯಾಕಂದ್ರೆ ನೀವೇ ಹೇಳೋ ಹಾಗೆ ತರಬೇತಿ ಯಾವುದು ಬೇಕಾಗಿಲ್ಲ, ಆ ವಾತಾವರಣ ನೋಡಿದಾಗ ತಂತಾನೆ ಬಂದ್ಬಿಡುತ್ತೆ. ಹಂಗೇನೆ ನಮ್ ನನ್ನ ಕ್ಯಾರೆಕ್ಟರ್ ಹಂಗಿತ್ತು ಅಂತ ಹೇಳ್ತಾರೆ. ಅಂದ್ರೆ ಆ ಚಿತ್ರದಲ್ಲಿ ಕೋಪ ಮಾಡ್ಕೊಳ್ಳುವಂಥದ್ದು, ಅಪ್ಪಾಜಿಯಿಂದ ಬೇರೆ ಹೋಗೋದು, ಅಪ್ಪಾಜಿ ಬಂದು ನಿಜ ಜೀವನದ ತರ ನಿಮ್ಮ ಮುದ್ದು ಮಾಡೋದು, ಸಿಹಿ ಮಿಠಾಯಿ ಕೊಡೋದು, ಅದೆಲ್ಲ ಮಾಡಿದಾಗ ನ್ಯಾಚುರಲ್ ಆಗಿ ಮಕ್ಕಳಿಗೆ ಎಲ್ರಿಗೂ ಮಾಡ್ತಿದ್ರು. ಅದ್ರ ಭಯ ಇರುತ್ತೆ, ಆ ತರ ಛಾಯಾಗ್ರಹಣದ ಮುಂದೆ ನಿಂತ್ಕೊಂಡಾಗ ಎಲ್ರಿಗೂ ಒಂದ್ ಭಯ, ಆತಂಕ, ನಾಚಿಕೆ ಎಲ್ಲ ಅಷ್ಟು ಜನ ನೋಡಿರುತ್ತೆ, ಖಂಡಿತ ಇರುತ್ತೆ. ಆದ್ರೆ ಅಲ್ಲಿ ಎಲ್ಲೂ ನಿಮ್ದು ಹಾಗೆ ಅನ್ಸೋದೇ ಇಲ್ಲಲ್ಲ. ಒರಿಜಿನಲ್ ಕ್ಯಾರೆಕ್ಟರ್ ಅಂತ ಅನ್ಸ್ಲಿಲ್ವೋ ಏನೋ, ಬಟ್ ಹಂಗೇನಿಲ್ಲ, ನಮ್ಗೇನು ಅಷ್ಟು ಗೊತ್ತಾಗಿಲ್ಲ ಅವಾಗ ಮಾಡ್ಬೇಕಾದ್ರೆ ಏನು, ಎಂಜಾಯ್ ಮಾಡಿ ಮಾಡಿದ್ದಷ್ಟೇ. ಹಂಗಾಗ ಏನು ದೊಡ್ಡ ಕೆಲಸನೇ ಅಲ್ಲ ಅದು, ನನಗೆ ನನಗೆ ಗೊತ್ತಾಗೇ ಇಲ್ಲ. ಬಟ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಅಷ್ಟೇ. ಎಲ್ಲರೂ ಇರ್ತಿದ್ರು ನಮ್ಮ ಸುತ್ತಲೂ. ಅದೇ ನಾನು ಹೇಳಿದ್ನಲ್ಲ, ನಮ್ಮ ಅಪ್ಪಾಜಿ ಅವ್ರ ಗ್ರೂಪ್ ಇದ್ದರೆ ನನಗೆ ಭಾಳ ಸಂತೋಷ. ನಮ್ಮ ತಂದೆಗಿನ್ನ ಹೆಚ್ಚಾಗಿ ನಾನು ಅವ್ರ ಜೊತೆಗೆಲ್ಲ ಜಾಸ್ತಿ ಕ್ಲೋಸ್ ಆಗಿರ್ತೇನೆ. ಹಂಗಾಗಿ ನನಗೆ ಐ ವಾಸ್ ಫೈನ್. ಬಹುಶಃ ಆ ಕಾಲದಲ್ಲಿ ನಿಮಗೆ ಬಾಲನಟಿ ಪ್ರಶಸ್ತಿ ಬಂದಾಗ ಯಾರು ನಿರೀಕ್ಷೆ ಮಾಡಿರಲಿಲ್ಲ, ಯಾಕೆಂದ್ರೆ ಸಾಕಷ್ಟು ಜನ ತರಬೇತಿ ಪಡ್ಕೊಂಡು ಹೋಗಿ ಪ್ರಶಸ್ತಿ ಗಳಿಸೋಕ್ಕೋಸ್ಕರ ಒಂದು ಧ್ಯೇಯ ಗುರಿ ಅಂತ ಇಟ್ಕೊಂಡಿರ್ತಾರೆ. ನೀವು ಆ ಥರ ಸ್ವಾಭಾವಿಕವಾಗಿ ಅಭಿನಯಿಸಿ ಉತ್ತಮ ಬಾಲನಟಿ ಪ್ರಶಸ್ತಿ ತೆಗೆದುಕೊಂಡು ಬಂದಾಗ ಆಗ ಅಪ್ಪಾಜಿ ಅಮ್ಮ ನೀನು ಇನ್ನೂ ಹೆಚ್ಚು ಪಾತ್ರ ಮಾಡು, ನೀನು ಬೆಳಿಬೇಕು ಆ ಥರ? ಇಲ್ಲ, ಅವ್ರು ಆ ಥರ ಏನು ರಿಯಾಕ್ಷನ್ ಕೊಡಲಿಲ್ಲ. ನಿಮ್ಗೆ ಏನು ಅನಿಸ್ತು ಪ್ರಶಸ್ತಿ ಬಂದ? ನಂಗೆ ಖುಷಿ ಆಯಿತು ಅಷ್ಟೇ. ಆ್ಯಕ್ಚುಲಿ ಇದನ್ನು ಹೇಳಲೇಬೇಕು, ನನಗೆ ಲೆಟ್ರ್ ಬರ್ತಾ ಇತ್ತು ಅವಾಗ, ನಮ್ಮ ತಂದೆಗೆ ಬರ್ತಿತ್ತಲ್ಲ ಹಂಗೆ ನನಗೂ ಲೆಟ್ರ್ ಬರ್ತಾ ಇತ್ತು ಅಭಿಮಾನಿಗಳಿಂದ. ಅಂದರೆ ಸ್ವಲ್ಪ ಅಪ್ಪಾಜಿ ಫ್ಯಾನ್ಸ್ ಇರ್ತಾರಲ್ಲ ಅವರು ಚಿ ಪೂರ್ಣಿಮಾ ಅಂತ ಬರ್ತಿದ್ರು. ನನಗಿಂತ ಗೊತ್ತಿಲ್ಲ ಚಿ ಅಂದರೆ ಏನು ಅಂತ. ನಮ್ಮ ಮನೇಲಿ ನಮ್ಮ ಕಸಿನ್ಸ್ ಎಲ್ಲ ರೇಗಿಸ್ತಿದ್ರು, ಚಿ ಪೂರ್ಣಿಮಾ ಅಂತ ಬರೀದಾರೆ ನೋಡು ನಿಮಗೆ ಅಂತ. ಆಗ ಆ್ಯಕ್ಚುಲಿ ಚಿರಂಜೀವಿ ಅಂತ ನನಗೆ ಗೊತ್ತಿಲ್ಲ. ಹಂಗೆ ನನ್ ಅಂದರೆ ಆವಾಗ ಲೆಟರ್ಸ್ ಎಲ್ಲ ಬಂದಾಗ ನನಗೂ ಎಕ್ಸೈಟ್ಮೆಂಟು, ಏನಕ್ಕೆ ಈ ಥರ ಎಲ್ಲ ನನಗೆ ಯಾಕೆ ಬರೀಬೇಕು ಅಂತ, ಏನು ಬರೆದಿರ್ತಾರೆ ಅನ್ನೋದೆಲ್ಲ ಗೊತ್ತಿಲ್ಲ. ಬಟ್ ನನ್ನ ಲೆಟ್ರ್ ಬಂದಿದೆ ಅಂತ ಗೊತ್ತು, ಅದಕ್ಕೆ ಖುಷಿ. ಅಪ್ಪಾಜಿಗೂ ಬಂದಿದೆ, ನನಗೂ ಬಂದಿದೆ ಅಂತ. ಬಟ್ ನಮ್ಮ ಅಪ್ಪಾಜಿಯ ಅಮ್ಮಂದು ರಿಯಾಕ್ಷನ್ ನಾನು ಅಷ್ಟು ನೋಟಿಸ್ ಮಾಡಿಲ್ಲ. ನಮ್ಮ ತಂದೆ ತುಂಬ ಖುಷಿಯಾಗಿದ್ದರು. ನಮ್ಮ ತಾಯಿ ನಮ್ಮ ತಂದೆಗೆ ಹೇಳ್ತಾ ಇರೋದು ಮಾತ್ರ ನೆನಪಿದೆ ನನಗೆ, ಈ ಥರ ಬಂದಿದೆ ಅಂತ ಹೇಳಿದ್ದು. ನಮ್ಮ ತಂದೆ ಅವಾಗ ಅದೇ ಅವ್ರು ಬರಲಿಲ್ಲ ನನ್ನ ಜೊತೆಗೆ ಹೋಗ್ಬೇಕಾದ್ರೆ, ನಮ್ಮ ತಾಯಿ ಬಂದಿದ್ದರು. ಅವಾಗ ನಮ್ಮ ತಾಯಿ ಫಂಕ್ಷನ್ ಮುಗಿಸ್ಕೊಂಡು ಬಂದಮೇಲೆ ಬೆಂಗಳೂರಿಗೆ ಮದ್ರಾಸಿಗೆ ಬಂದಮೇಲೆ ಕೇಳ್ತಾ ಇದ್ದರು ಹೆಂಗೆ ಕೂತಿದ್ಲು, ಏನು ಮಾಡ್ತಾ ಇದ್ಲು ಅಂತ. ನಾನು ಹೇಗಿದ್ದೆ ಅಂತ ನಮ್ಮ ತಾಯಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ರು, ಹೆಂಗೆ ಕೂತಿದ್ಲು, ಏನು ಮಾಡ್ತಾ ಇದ್ದೆ ನಾನು ಅಂತ. ಯಾಕಂದ್ರೆ ನಮ್ಗೆ ನಿಜವಾದ ಫಂಕ್ಷನ್ನು ನಾನು ಹೆಂಗಿರಬೇಕು ಮಾಡಬೇಕು ಅನ್ನೋದೆಲ್ಲ ನಮ್ಗೇನು ಗೊತ್ತಿಲ್ಲ. ಜಸ್ಟ್ ಲೈಕ್ ದಟ್, ನನಗೇನು ಅಂಥ ಒಂದು ನೆನಪು ಇಲ್ಲ ಅಷ್ಟು, ಎಕ್ಸೈಟ್ಮೆಂಟ್ ಅಷ್ಟೇ. ನನಗೆ ಗ್ಲಾಸ್ ಹೌಸಲ್ಲಿ ಮಾಡಿದ್ದು ಅನ್ಸುತ್ತೆ ಫಂಕ್ಷನ್, ಅದು ತುಂಬ ಎಕ್ಸೈಟ್ಮೆಂಟ್ ಇತ್ತು. ಆರ್ತಿ ಆಂಟಿ ಎಲ್ಲ ಇದ್ರು, ನನ್ನ ಓನ್ ವರ್ಲ್ಡ್ ನನಗೆ ಅಷ್ಟೇ. ಎಲ್ಲೋ ಒಂದ್ ಕಡೆ ಯಾರಾದ್ರೂ ಬಂದು ನಿರ್ದೇಶಕರಾಗಿರ್ಬೋದು ನಿರ್ಮಾಪಕರಾಗಿರ್ಬೋದು ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಮ್ಮವ್ರನ್ನ ಕೇಳ್ಕೊಂಡಿರೋದು ಇಲ್ಲ ಅಪ್ಪಾಜಿ ಕೇಳಿದ್ರು? ಅವ್ರನ್ನ ಕೇಳ್ಬೇಕು. ಅಮ್ಮ ಯಾವತ್ತಾದ್ರು ಹೇಳಿದ್ರ? ಹೇಳ್ತಾ ಇದ್ರು ಅವ್ನು, ನಾವು ತುಂಬಾ ಜಾಸ್ತಿ ಪಿಕ್ಚರ್ಸ್ ಮಾಡಕ್ ಇಷ್ಟ ಹೋಗ್ಬಿಡ್ತಿದ್ರು. ಆದ್ರೆ ಯಾವ್ದಾದ್ರು ಕೆಲವು ಚಿತ್ರಗಳಲ್ಲಿ ಅಪ್ಪಾಜಿಗೆ ಇವರೇ ಇದ್ರೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಬೇರೆಯವ್ರಿಗಾದ್ರೆ ನಾವು ಯಾರಿಗೂ ಹೇಳ್ತಾ ಇರಲಿಲ್ಲ ಆ ಥರ ಮಾಡಿ ಚೆನ್ನಾಗಿದೆ. ಅವಾಗಿದ್ದು ಕೇಳಿದ್ರೆ ಮಾಡಬೇಕು ಅಂದರೆ ಮಾಡಿಸೋದಿಲ್ಲದಿದ್ರೆ ಇಲ್ಲ. ಬೇರೆ ಫಿಲ್ಮಿಂದ ಬೇರೆಯವ್ರು ಯಾರು ಕೇಳಿಲ್ಲ, ಯಾರು ಕೇಳಲಿಲ್ಲ. ಯಾವತ್ತು ನಿಮಗೂ ಅನಿಸ್ಲಿಲ್ಲ ತಿರ್ಗಿ ಅಪ್ಪಾಜಿ? ಇಲ್ಲ ಇಲ್ಲ, ಮಾಡಬೇಕು ಅನಿಸ್ಲಿಲ್ಲ. ಭಕ್ತ ಪ್ರಹ್ಲಾದ ಮಾತ್ರ ತಂದೆಗೆ ಇತ್ತು, ಇಷ್ಟ ಇತ್ತು. ಬಟ್ ಅವರು ಡಿಸೈಡ್ ಮಾಡೋವರೆಗೆ ಅವ್ರಿಗೆ ಆಮೇಲಿಂದ ಅಪ್ಪುನೇ ಹಾಕ್ಬೋದು ಅನ್ನೋದು ಅವ್ರ ಮನಸ್ಸಿಗೆ ಬಂದಿತ್ತು, ಅಪ್ಪು ಕೈಲಿ ಮಾಡಿಸ್ಬೋದು ಅಂತ. ಹಂಗೆ ಅಪ್ಪು ಮೇಲೆ ಅವ್ರಿಗೆ ಇಷ್ಟ ಇತ್ತು ತುಂಬ, ಅವ್ನ ಕೈಲಿ ಮಾಡಿಸ್ಬೇಕು ಅಂತೆಲ್ಲ ಭಾಳ. ಈಗ ನಮ್ಮ ಚಿಕ್ಕಪ್ಪ ಅವ್ರಿಗೆ ಮಕ್ಕಳ ಎಜುಕೇಷನ್ ಬಿಟ್ಟು ಇದನ್ನೆಲ್ಲ ಮಾಡಿಸೋದು ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಯಾವುದಕ್ಕೂ ಅವ್ರಿಗೆ ಇದು ಮಾಡಿ, ಯಾಕಂದ್ರೆ
ಎಲ್ಲದಕ್ಕೂ ನಮ್ಮ ಚಿಕ್ಕಪ್ಪವ್ರನ್ನ ಕೇಳ್ತಿದ್ರು ನಮ್ಮ ತಂದೆ ಮಕ್ಕಳ ವಿಷಯಕ್ಕೆ ಎಸ್ಪೆಷಲಿ. ನಮ್ಮ ಚಿಕ್ಕಪ್ಪವ್ರಿಗೆ ಅದೆಲ್ಲ ಬೇಡ ಬೇಡ ಅಂತ ಇದು ಮಾಡೋರು. ಬೈ ಫ್ಲೂಟ್ ನಂದು ಆಗಿದ್ದಷ್ಟೇ. ನಮ್ಮ ಚಿಕ್ಕಪ್ಪವ್ರು ಒಪ್ಕೊಂಡಿದ್ದಾರೆ ಹಾಲಿಡೇಸ್ ಟೈಮಲ್ಲಿ ಮಾಡಿ ಮುಗಿಸ್ಕೊಳ್ಳಿ, ಸ್ಕೂಲ್ ಟೈಮಲ್ಲೆಲ್ಲ ಮಾಡಬೇಡಿ ಮಕ್ಕಳಿಗೆ ಅಂತ. ಅಪ್ಪುದು ಒಂದು ಮಾತ್ರ ಏನು ಮಾಡೋಕ್ಕಾಗಲಿಲ್ಲ, ಒಂದು ಅನ್ಎಕ್ಸ್ಪೆಕ್ಟೆಡಾಗಿ ಅವ್ರದ್ದು ಒಂದು ಪಿಕ್ಚರ್ಗಳು ಹಾಗೆ ಅವನದು ಬಂದ್ಬಿಡ್ತು. ಅವರು ಸಹ ರಾಷ್ಟ್ರ ಪ್ರಶಸ್ತಿ ಹಂಗೆ ಅವನು ಇದಾಗ್ಬಿಡ್ತು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ನಿಮಗೆ ತಮಿಳ್ನಾಡಲ್ಲಿ ಅಪ್ಪಾಜಿ ಇದ್ದಾಗ, ರಾಮಚಂದ್ರನ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಸಾಕಷ್ಟು ಅರ್ಥ ಹೇಳಿದ್ದಾರೆ. ಭರತ ಪ್ರಶಸ್ತಿ ಬಂದಾಗ ಯಾರ ಕೈಯಲ್ಲಿ ನೀವು ಪ್ರಶಸ್ತಿ ಸ್ವೀಕರಿಸ್ತೀರಾ ಅಂದಾಗ, ಯಾರೋ ಇಂದಿರಾ ಗಾಂಧಿನೋ ಅಥವಾ ಇನ್ಯಾರೋ ಹೇಳಿದಾಗ, ಇಲ್ಲ ಇಲ್ಲ ರಾಜ್ಕುಮಾರ್ ಅವ್ರು ಕೊಟ್ಟರೆ ನಮ್ಗೆ ತಗೋತೀನಿ, ಇಲ್ಲಾಂದ್ರೆ ಆ ಪ್ರಶಸ್ತಿ ಬೇಡ ಅಂತ ಹೇಳಿದರು. ಅಪ್ಪಾಜಿ ತಮಿಳ್ನಾಡಿಂದ ಬರಬೇಕಾದ್ರೂ ರಾಮಚಂದ್ರನ್ ಅವ್ರು ಹೇಳಿದ್ರು, ನಾನು ನಿನ್ನ ಮನೆ ಕಾವಲು ಕಾಯ್ತೀನಿ, ದಯವಿಟ್ಟು ಹೋಗ್ಬೇಡ ಅಂತ ಪ್ರೀತಿ ತಮ್ಮನಿಗಿನ್ನ ತುಂಬ ಹೆಚ್ಚಾಗಿ ಅವ್ರನ್ನ ನೋಡ್ಕೋತಾ ಇದ್ದಿದ್ದು. ತಮಿಳ್ನಾಡಿನ ಮುಖ್ಯಮಂತ್ರಿನೇ ಅಷ್ಟು ಪ್ರೀತಿ ಇಟ್ಟಿರಬೇಕಾದ್ರೆ ಈ ಭಕ್ತರಲ್ಲ ಅಷ್ಟು ಪ್ರೀತಿ ಇಟ್ಟಿದಾರಲ್ಲ ಅಂತ ಇವೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತದೆ ಸಂಗೆ, ಎಷ್ಟು ಜನ ವಿಶ್ವಾಸದಲ್ಲಿದ್ದಾರೆ, ಎಷ್ಟು ಜನ ಪ್ರೀತಿ ಮಾಡ್ತಾರೆ. ಇದೆಲ್ಲ ನಾವೆಲ್ಲಿ ಮಾಡಿದ್ವಿ, ಪುಣ್ಯ ಮಾಡಿದ್ವಿ ಏನೋ, ಇದೆಲ್ಲ ಈ ಕಾಲದಲ್ಲಿ ನಡೀತಾ ಇದೆ ಅಂತ ತುಂಬ ಸಂತೋಷ. ಅಪ್ಪಾಜಿಗೆ ದಾದಾ ಸಾಹೇಬ್ ಫಾಲ್ಕೆ ಬಂದಾಗ ಬಹುಶಃ ಅಪ್ಪಾಜಿಗಿಂತ ಹಿರಿಯ ನಟರು ದಿಲೀಪ್ ಕುಮಾರ್ ಅವರು ಒಂದು ಕೋರಿಕೆ ಇಟ್ರಂತೆ. ಸಾಮಾನ್ಯವಾಗಿ ಪ್ರಶಸ್ತಿನ ಕೊಡೋದಕ್ಕೆ ಹೆಂಗಸರು ಬರ್ತಾ ಇರ್ತಾರೆ, ನೋಡಿರ್ತೀರಲ್ಲ ವೇದಿಕೆ ಮೇಲೆ, ಆದರೆ ದಿಲೀಪ್ ಕುಮಾರ್ ಹೋಗಿ ಶಿಫಾರಸ್ ಮಾಡಿದ್ರಂತೆ, ದಯವಿಟ್ಟು ಆ ಪ್ರಶಸ್ತಿನ ನಾನು ಆ ಮಹಾನ್ ವ್ಯಕ್ತಿ ಕೊಡೋ ಥರ ಮಾಡಿ ಅಂತ ಕೇಳ್ಕೊಂಡ್ರಂತೆ. ಅಪ್ಪಾಜಿಗೆ ಅದನ್ನು ಕೇಳಿ ನನ್ನಂಥ ಸಾಮಾನ್ಯನಿಗೆ ಇದೆಲ್ಲ ಯಾಕೆ ಅಂತ ಅಂದ್ಕೊಂಡ್ರು. ಆದರೆ ದಿಲೀಪ್ ಕುಮಾರ್ ನೇರವಾಗಿ ಒಂದು ಸಂದರ್ಶನದಲ್ಲಿ ಹೇಳಿದ್ರಂತೆ. ಇದೆಲ್ಲ ಕೇಳಿದಾಗ ಏನು ಅನಿಸುತ್ತೆ? ಯಾಕೆಂದರೆ ತುಂಬ ಹೆಮ್ಮೆ ಅನಿಸುತ್ತೆ, ಸಂತೋಷ ನನಗೆ ಉಕ್ಕಿ ಬರುತ್ತೆ. ಅವರು ಎಷ್ಟು ದೊಡ್ಡ ಮನುಷ್ಯ, ಎಂಥ ಹೃದಯ ಇದೆ ಅವರಿಗೆ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ್ಟ ಬಂಡಿ ಇದು ವಿಧಿಯೋಡಿಸುವ ಬಂಡಿ, ಬದುಕಿದ್ದು ಜಟ್ಟ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಸಾಕ್ಷಾತ್ಕಾರ ಚಿತ್ರ ನೋಡಿದಾಗ ರಾಜ್ ಕಪೂರ್ ಅವ್ರ ಅಪ್ಪ ಪುಟ್ಟಣ್ಣ ಅವ್ರ ಕತೆ ಹೇಳಿದಾಗ, ನಾನು ಅಂತಹ ಕಲಾವಿದನ ತಂದೆ ಪಾತ್ರ ಮಾಡದ ಅಂತೇಳಿ ಏಕಾಏಕಿ ಯೋಚನೆ ಮಾಡದೆ ಬರ್ತೀನಿ ಅಂತ ಹೇಳಿ ಬಂದೇ ಬಿಟ್ರು. ಆ ಚಿತ್ರ ಅಲ್ಲಿ ಹೋಗಿ ಹೇಳಿದ್ರಂತೆ, ರಾಜ್ಕುಮಾರ್ ಅನ್ನೋ ಒಬ್ಬ ಪಾತ್ರಧಾರ ಇದ್ದಾರೆ, ಅವರೇನಾದ್ರೂ ಈ ಬಾಂಬೆಗೆ ಬಂದ್ಬಿಟ್ರೆ ನೀವೆಲ್ಲ ಈ ಮೂಲೆ ಆ ಮೂಲೆ ಸೇರ್ಕೊಂಡ್ಬಿಡ್ತೀರಂತ ರಾಜ್ ಕಪೂರ್ ಅವ್ರಿಗೆಲ್ಲ ಹೇಳ್ತಾ ಇದ್ರಂತೆ. ಇದೆಲ್ಲ ಕೇಳಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಸಂತೋಷ, ಖುಷಿ, ಅಯ್ಯೋ ಅವರು ಬರಬೇಕು, ಇವರು ಬರಬೇಕು, ಎಲ್ಲರೂ ಬರಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದು ಅಷ್ಟೇ ಉದ್ದೇಶ ನಮಗೆ. ಆದರೆ ಅವ್ರು ಕೇಳ್ಕೊಂಡ್ರಂತೆ, ರಾಮಚಂದ್ರನ್ ಅವರಾಗಲಿ ಅಥವಾ ಪೃಥ್ವಿರಾಜ್ ಕಪೂರ್ ಆಗಲಿ ಬಂದ್ಬಿಡಿ ನಮ್ಮೂರಿಗೆ ಅಂತ ಹೇಳಿದಾಗ ಅಪ್ಪಾಜಿ ಒಂದೇ ಒಂದು ಮಾತು ಹೇಳಿದರು, ಈ ಕರ್ನಾಟಕ ಅನ್ನೋದು ದೊಡ್ಡ ಸಾಗರ ಇದ್ದ ಹಾಗೆ ಈ ಬೊಗಸೆ ಎಷ್ಟುಬಿಟ್ಟು ಇದರಲ್ಲಿ ಒಂದು ಬಿಂದು ಮಾತ್ರ ಕಲ್ತಿದ್ದೀನಿ, ಇನ್ನು ಕಲಿಯೋದು ತುಂಬ ಇದೆ, ಇದು ಕಲ್ತ ಮೇಲೆ ಖಂಡಿತವಾಗ್ಲೂ ನಾನು ಬರ್ತೀನಿ ಅಂತ ಅಪ್ಪಾಜಿ ಹೇಳಿ ಕಳಿಸಿದ್ರು. ಅವಾಗ ಅವ್ರು ಮಾತಾಡದೆ ಕಣ್ಣೀರು ಹಾಕ್ಬಿಟ್ರಂತೆ, ಎಂಥ ಅಸಾಮಾನ್ಯನ ಬಾಯಲ್ಲಿ ಸಾಮಾನ್ಯ ಮಾತು ಬಂದ್ಬಿಡ್ತಲ್ಲ ಅಂತ. ಮೊದಲಿಂದ ನಾವು ನಮ್ಮ ತಂದೆಗೆ ಅದು ಇತ್ತು, ಬೇರೆ ಲ್ಯಾಂಗ್ವೇಜಲ್ಲಿ ಮಾಡೋದು ಬೇಡ ಅಂತ. ಅಂದರೆ ಬೇರೆ ಭಾಷೆ ಮೇಲೆ ಅವ್ರಿಗೇನು ದ್ವೇಷ ಇಲ್ಲ, ಅಂದರೆ ಅವ್ರಿಗೆ ಫಸ್ಟಿಂದನೂ ಅವ್ರ ಭಾಷೆ ಬೆಳೀಲಿ ನಮ್ಮ ಇದರಲ್ಲಿ ನಾವಿರಬೇಕು ಅಂತ ಫಸ್ಟಿಂದನೂ ಅವ್ರಿಗೆ. ಅದು ಅಂದರೆ ಬೇರೆಯವ್ರಿಗೆ ಯಾರಿಗೂ ಹೇಳಿಲ್ಲ ಅವ್ರು ಆ ಥರ ಮಾಡಬೇಕು ಅಂತ. ಅಪ್ಪಾಜಿ ಅವ್ರ ಮಕ್ಕಳಿಗೂ ಕೂಡ ಏನೂ ಹೇಳಿಲ್ಲ ಹಂಗಿರ್ಬೇಕು ಹಿಂಗಿರ್ಬೇಕಂತ. ಬಟ್ ಅವ್ರ ಮನಸ್ಸಲ್ಲಿ ಇದ್ದಿದ್ದು ಅಷ್ಟೇ, ನಾನು ಮಾಡಲ್ಲ, ನಾನು ಇದರಲ್ಲೇ ಮಾಡ್ತೀನಿ ಅಂತ. ಈಗಲೂ ಸಾಕಷ್ಟು ಕಡೆ ಭಕ್ತ ಕುಂಬಾರ, ಪ್ರಹ್ಲಾದ ಈ ಥರದ ಪಾತ್ರಗಳು ಪ್ರಸಾರ ಆದಾಗ ಅಪ್ಪಾಜಿ ಮಗುನ ಕಾಲಲ್ಲಿ ತುಳಿಬೇಕಾದ್ರೆ ನಾಗೇಶ್ವರ ರಾವ್ ಆಗಿರ್ಬೋದು, ಶಿವಾಜಿ ಗಣೇಶನ ಆ ಪಾತ್ರಗಳ ತರ್ಜುಮೆ ಮಾಡಿದ್ರು ಅವ್ರವ್ರ ಭಾಷೆಗಳಲ್ಲಿ. ಅವ್ರು ಮಾಡಿದಾಗ ನಮಗೆ ಆ ಥರದ ಭಕ್ತಿಯ ಪರಕಾವರ್ಷೆ ಬರ್ತಾನೇ ಇಲ್ಲ, ನೀವು ಹೆಂಗೆ ಮಾಡಿದ್ರಿ, ನಿಮ್ಮಲ್ಲಿ ನಾವು ಆ ನಿಜವಾದ ಗೌರವ ನಿಜವಾದ ಕುಮಾರನ ನೋಡಿದ್ವಲ್ಲ ಹೇಗೆ ಅಂತ ಕೇಳಿದಾಗ, ನೀವು ಆ ಪಾತ್ರ ನೋಡಿದಾಗ ಕಣ್ಣೀರು ಹಾಕಿದ್ದುಂಟಲ್ವಾ? ಖಂಡಿತ, ಹೌದು ನಿಜವಾಗ್ಲು. ಆ ಪಾತ್ರ ಅಪ್ಪಾಜಿ ಆ ಥರನೇ ಮಾಡುವಾಗ ನಿಮಗೆ ಅದು ನೋಡ್ತಾ ಇದ್ದಾಗ ಏನು ಅನ್ನಿಸ್ತಾ ಇತ್ತು? ಅಯ್ಯೋ ಏನಾಗ್ಬಿಡ್ತೋ ಏನಾಗ್ಬಿಡ್ತೋ ಅನ್ನೋ ಒಂದು ಭಯ ಇರ್ತಾ ಇತ್ತು. ನಾವು ಯೂಶ್ವಲಾಗಿ ನೋಡ್ತಾ ಇರಲಿಲ್ಲ, ಕಣ್ಮುಚ್ಕೊಂಡ್ಬಿಡ್ತಾ ಇದ್ದೀನಿ ನೋಡ್ತೀನಿ.
ನಾನು ನೀನು ನೆಂಟರಯ್ಯ ನಾನು ನೀನು ನೆಂಟರಯ್ಯ ನಮಗೆ ಭೇದ ಇಲ್ಲವಯ್ಯ ನಾನು ನೀನು ನೆಂಟರಯ್ಯ ನಮಗೆ ಭೇದ ಇಲ್ಲವಯ್ಯ ವಿಠಲ ಪಾಂಡುರಂಗ ವಿಠಲ 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 ಅಪ್ಪಾಜಿಗೆ ಯಾವಾಗಲೂ ಚಿತ್ರೀಕರಣದಲ್ಲಿ ಎಲ್ಲರೂ ಶಿಸ್ತು ಸಂಯಮದಿಂದ ಇರಬೇಕು. ಹೇಳಿದ ಸಮಯಕ್ಕಿಂತ ಅರ್ಧ ತಾಸು ಮೊದಲೇ ಅವರೇ ಬಣ್ಣ ಬಳ್ಕೊಂಡು ಅಪ್ಪಾಜಿ ಸಿದ್ಧವಾಗಿರ್ತಾ ಇದ್ರು. ಒಂದ್ಸರ್ತಿ ಯಾವುದೋ ಚಿತ್ರೀಕರಣದಲ್ಲಿ ಸಾಹಸ ನಿರ್ದೇಶಕ ಶಿವಯ್ಯನವರು ಧೂಮಪಾನ ಮಾಡ್ತಾ ಇದ್ದಿದ್ದು ಅಪ್ಪಾಜಿಗೆ ಬೇಸರ ಆಯ್ತು. ಅವ್ರು ಯಾರಿಗೂ ಹೇಳಲಿಲ್ಲ, ನೇರವಾಗಿ ನಡ್ಕೊಂಡೋಗಿ ಹೊರಗಡೆ ಹೊರಟದ್ರು. ಅವಾಗ ನೀವು ಗಮನಿಸಿ ಏನಾಯ್ತು ಅಂತ ಕೇಳಿ ಅವ್ರು ಕೇಳಿದ್ರು, ದಯವಿಟ್ಟು ಆ ಥರ ಮಾಡಬೇಡಿ ಅಂತ ಕೇಳಿದ್ರು. ಆದರೆ ಇವತ್ತು ಚಿತ್ರೀಕರಣದಲ್ಲಿ ಬಹುಶಃ ಯಾರೂ ಆ ಥರದ್ದು ಇಲ್ಲದೆ ಇದ್ದಕ್ಕೆ ಇವತ್ತು ನಾವು ಈ ಥರದ ಒಂದು, ಯಾಕಂದ್ರೆ ಕಲೆ ಅದೊಂದು ದೇವರಿದ್ದಾಗೆ ಹೌದು, ದೇವ್ರಿಗೆ ಬೆಲೆ ಕೊಡಬೇಕು, ಅಲ್ಲೇ ಆ ಕೆಲಸ ಮಾಡ್ಬೋದು. ನೀವು ಹೊರಗಡೆ ಹೋಗಿ ನೀವು ಏನು ಬೇಕಾದರೂ ಮಾಡ್ಕೊಂಡು ಬನ್ನಿ ಅಂತ ಅವ್ರು ನಾನು ಹೇಳಿದಾಗ ಶಿವಯ್ಯನವ್ರಿಗೆ, ಹಿಂಗೆ ಮಾಡಬೇಡಿ, ಅವ್ರಿಗೆ ಇಷ್ಟ ಆಗಲ್ಲ, ಇದು ಕಲಾರಂಗ, ಕಲಾದೇವತೆ ಇರ್ತಾಳೆ, ಅವಳಿಗೆ ಆಗದೇ ಇರೋ ಕೆಲಸ ನಾವು ಮಾಡಬಾರ್ದು ಅಷ್ಟೇ ಅವ್ರ ಉದ್ದೇಶ. ಏನು ಬೇರೆ ನಿಮ್ಮನ್ನು ಬೇರೆ ಹೋಗಿ ಒಂದು ಸ್ವಲ್ಪ ದೂರ ಹೋಗಿ ನಿಮ್ಮ ಚಟನ ನೀವು ಪೂರೈಸ್ಕೋಬೋದು. ನಿಮಗೆ ಬಹುಶಃ ಆ ಸಾಕ್ಷಾತ್ಕಾರ ದಿವಸ ಆದಮೇಲೆ ಸಾಕಷ್ಟು ಸರ್ತಿ ಈ ಮನೆಗೆ ಭಾರತದ ಪ್ರತಿಭಾವಂತ ನೀವು ನೋಡಿರ್ತೀರ, ಅಮಿತಾಬ್ ಬಚ್ಚನ್, ಶತ್ರುಘ್ನ ಸಿನ್ಹಾ, ಸಂಜೀವ್ ಕುಮಾರ್ ಇವರೆಲ್ಲ ಅಪ್ಪಾಜಿಯವ್ರನ್ನ ನೋಡೋಕ್ಕೆ ಬಂದು ಮಾತಾಡ್ತಾ ಮಾತಾಡ್ತಾ ಅವ್ರ ಅಭಿನಯದ ಬಗ್ಗೆ ಕೇಳ್ತಾ ಇದ್ದಾಗ ಅಪ್ಪಾಜಿ ಏನಿಲ್ಲ ಅವ್ರು ಮಾಡಿಸ್ತಾ ಇದ್ರು ನಾನು ಮಾಡ್ತಾ ಇದ್ದೆ ಅಷ್ಟೇ ಹೇಳ್ತಾ ಇದ್ರಲ್ಲಮ್ಮ. ಅವ್ರು ಹಾಗೆ ಹೇಳ್ತಿದ್ದರು, ಅವ್ರು ಮಾಡಿಸ್ತಾ ಇದ್ರು ನಾನು ಮಾಡ್ತಾ ಇದ್ದೆ, ಅವ್ರು ಹೇಳ್ದಾಗ ನಾನು ಮಾಡ್ತಾ ಇದ್ದೆ ಅಷ್ಟೇ. ಅದೇ ನನಗೆ ಬಂದಿದ್ದು ಅಷ್ಟೇ. ಫಸ್ಟ್ ಮನೆ ಇತ್ತಲ್ಲ ಆ ಗೃಹಪ್ರವೇಶಕ್ಕೆ ಅವರೆಲ್ಲ ಬಂದಿದ್ದರು, ಸಂಜೀವ್ ಕುಮಾರ್ ಅವರು, ದಿಲೀಪ್ ಕುಮಾರ್ ಅವರು, ಮತ್ತೆ ಅವರಿಬ್ರು ಬಂದಿದ್ದು ಆವಾಗ. ಅಮಿತಾಬ್ ಬಚ್ಚನ್ ಅವರೆಲ್ಲ ಆಮೇಲೆ ಬಂದಿದ್ದು ಆ ಪ್ಲೇಟ್ ಅಂದರೆ ಫಂಕ್ಷನ್ ಏನೋ ಒಂದು ಮಾಡಿದ್ರಲ್ಲ ಇಲ್ಲಿ ಬ್ಯೂಟಿ ವಿಶ್ವಸುಂದರಿ ಸ್ಪರ್ಧೆ ಅದಕ್ಕೆ ಬಂದಿದ್ದವರು. ಅದ ಅದಕ್ಕೆ ಇವ್ರು ಬಂದಿದ್ದು ಆವಾಗ ಲಾಂಗ್ ಬ್ಯಾಕ್ ಅವರಿಬ್ರು ಬಂದಿದ್ದರು. ಅಪ್ಪಾಜಿಗೆ ಇನ್ಫ್ಯಾಕ್ಟ್ ಸಂಜೀವ್ ಕುಮಾರ್ ಅಂದರೆ ತುಂಬ ಇಷ್ಟ, ಫೇವ್ರೆಟ್ ಆ್ಯಕ್ಟರ್, ಯಾವಾಗ ಹೇಳ್ತಾರೆ ತುಂಬ ಇಷ್ಟ. ಅವ್ರ ಆಕ್ಟಿಂಗ್ ಆದರೂ ತುಂಬ ಇಷ್ಟ ಅವ್ರಿಗೆ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ, ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿತ್ತ ಆಯದು ನಂದನ, ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ. ನಿಮಗೆ ಎಲ್ಲೋ ಒಂದ್ ಕಡೆ ಬಹುಶಃ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಯಾರಿಗೂ ಸಿಗದೇ ಇರುವಂತಹ ಅವಕಾಶ ಬಿಸ್ಮಿಲ್ಲಾ ಖಾನ್ ಶಹನಾಯಿ ವಾದನ ಅವ್ರಿಗೆ ಒಂದ್ಸರ್ತಿ ಯಾವುದೋ ಹಿಂದಿ ಚಿತ್ರರಂಗದಲ್ಲಿ ಬೇಸರ ಆಗಿತ್ತು, ಇನ್ನು ಮುಂದೆ ಈ ಚಿತ್ರರಂಗದ ಸವಾಸ ಬೇಡ ಅಂತ ಹೋದಾಗ ಸನಾದಿ ಅಪ್ಪಣ್ಣಲ್ಲಿ ಅಪ್ಪಾಜಿ ಹೇಳಿದ್ರು, ಅವ್ರು ಬಂದರೆ ಚೆನ್ನಾಗಿರುತ್ತೆ, ಸುಮ್ಮನೆ ನಾನು ಬರ್ತಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿದಾಗ ವಿಕ್ರಮ್ ಶ್ರೀನಿವಾಸ್ ನಿರ್ಮಾಪಕರು ಹೋಗಿ ಹಾಗೋ ಹೇಗೋ ಗಾಡಿ ಬೇಡಿ ಕರ್ಕೊಂಡು ಬಂದರು. ಅಪ್ಪಾಜಿನ ನೋಡ್ತಾ ಅವರೂ ಕಳೆದೋದ್ರು, ಇಂಥ ಮಹಾನ್ ವ್ಯಕ್ತಿ ನಾನು ಇವತ್ತು ಭೇಟಿ ಆಗ್ತಿದ್ದೀನಲ್ಲ ಅಂತ. ಜಾನಕಮ್ಮನವರು ಅವ್ರ ಶಹನಾಯಿ ವಾದನ ನೋಡ್ತಾ ನೋಡ್ತಾ ಕರೆದರು ಕೇಳದೆ ಹಾಡು ಹೇಳೋದೇ ಮರ್ತೋಗ್ತಾ ಇದ್ರು. ಆದರೆ ನಿಜವಾಗ್ಲೂ ಅಪ್ಪಾಜಿ ಬಿಸ್ಮಿಲ್ಲಾ ಖಾನ್ ಅವ್ರು ವಾದನ ಮಾಡಿದಾರ ಅಥವಾ ಅಪ್ಪಾಜಿ ಮಾಡಿದಾರ ಈಗಲೂ ಸಾಕಷ್ಟು ಜನಕ್ಕೆ ಒಂದು ಸಂದೇಹ ಇದೆ. ಅದೆಲ್ಲ ನೋಡಿ 15 ದಿವಸ ಅಷ್ಟೇ ಫಾಲೋ ಮಾಡಿದ್ರು ಅಂದ್ರೆ ಅಪ್ಪಾಜಿ ಹೇಗೆ ಹಿಡ್ಕೊಳ್ಳೋದು, ಹೇಗೆ ಅವರು ಆಕ್ಷನ್ ಹೇಗೆ ಮಾಡ್ತಾರೆ ಅದೇ ಥರ ಮಾಡಿದ್ರು. ಒಂದು ದಿವಸ ತಪ್ಪಿಸ್ಕೋತಿರ್ಲಿಲ್ಲ, ಬೇಜಾರಾಗ್ತಿರ್ಲಿಲ್ಲ ಅವ್ರಿಗೆ. ದಿವಸ ಬೆಳಗ್ಗೆ ಅದು ರೆಕಾರ್ಡಿಂಗ್ ನಡೆಯುವಾಗ ದಿವಸ ಬೆಳಗ್ಗೆ ಅವ್ರಿಗಿಂತ ರೆಡಿಯಾಗಿ ಅರ್ಧ ಗಂಟೆ ಮುಂಚೆ ಕೂತ್ಕೋತಿದ್ರು. ಅವರೆಲ್ಲ ನೋಡಿದಾರ ನೋಡಿಕೊಂಡು ಅವ್ರು ಮಾಡಿಸಿದಾರೆ ನಂತೆ. ಅಪ್ಪಾಜಿ ಯಾವುದೇ ಹೊಸ ಪಾತ್ರ ಮಾಡೋಕ್ ಮೊದಲು ಅದನ್ನ ಕಲಿತಾರಂತೆ, ಅದನ್ನ ಮೊದಲು ಅದು ನನಗೆ ಒಲಿಬೇಕು, ಆ ದೇವಿ ಒಲಿದಾಗ್ಲಿ ಅಂದ್ರೆ ಯಾವತ್ತಾದ್ರೂ ಅಪ್ಪಾಜಿ ಇಂಥ ಒಂದು ಈ ಕಷ್ಟಕರ ಪಾತ್ರ ನನ್ನಿಂದ ಆಗಲ್ಲ ಅನ್ನೋದು ಆ ತರದ್ ಹೇಳಿರೋದು ನಿಮ್ಮ ಹತ್ರ ಇದೆ, ಯಾವ್ದು ಹೇಳಿದ್ರು ಒಪ್ಕೋತಾ ಇದ್ರು? ಮಾಡ್ಬೇಕು, ಕಷ್ಟ ಪಡ್ಬೇಕು, ದೇವರು ಕೊಡ್ಬೇಕು, ಅವ್ನು ಗೊತ್ತಾನ.
ನಿಮ್ಮ ಕುಟುಂಬಕ್ಕೆ ದೊರೆಯು ಭಗವಾನ್. ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಒಂದು ದಾಪುಗಾಲು, ಒಂದು ಗಟ್ಟಿ ಕಂಬ ಅಂತ ಹೇಳ್ಬೋದು. ಈ ದೇವಾಲಯಕ್ಕೆ ಸಂಧ್ಯಾರಾಗದಿಂದ ಚಿತ್ರದಿಂದ ಹಿಡಿದು ಎಂತೆಂಥ ಚಿತ್ರಗಳು ಅಪರೂಪವಾಗಿ ಒಂದು ದಾಖಲೆ ಆಗಿಬಿಟ್ಟಿದೆ. ಅತಿ ಹೆಚ್ಚು ಚಿತ್ರಗಳು ಅಪ್ಪಾಜಿ ಅವರು ನಿರ್ದೇಶನ ಮಾಡಿದ್ದು ಈ ಎರಡು ಮಹಾನ್ ವ್ಯಕ್ತಿಗಳು ದೊರೆಯು ಭಗವಾನ್. ಇವತ್ತು ನಮ್ಮ ಜೊತೆ ದೊರೆಯರಾಜ್ ಅವರು ಇಲ್ಲ, ಆದರೆ ಭಗವಾನ್ ಅವರು ಇಲ್ಲಿವರೆಗೂ ಸಾಕಷ್ಟು ಕಲಾವಿದರನ್ನ, ಮಕ್ಕಳನ್ನ, ಎಲ್ಲರನ್ನೂ ಒಂದು ಮಾರ್ಗದರ್ಶನದ ಬುನಾದಿಯಲ್ಲಿ ನಡೆಸ್ಕೊಂಡೇ ಹೋಗ್ತಾ ಇದ್ದಾರೆ. ಅವರು ನಿಮ್ಮ ಜೊತೆ ಬಂದು ಈ ಥರ ಕಸ್ತೂರಿ ನಿವಾಸ, ಸಂಧ್ಯಾರಾಗ, ದೊಡ್ಡ ದೊಡ್ಡ ಚಿತ್ರಗಳು, ಎರಡು ಕನಸು, ಈಗಲೂ ಅಷ್ಟೇ ಮಹಿಳೆಯರ ಕಣ್ಣಲ್ಲಿ ಎರಡು ಕನಸು ಚಿತ್ರದ ರಾಮಚಂದ್ರನ್ ಪಾತ್ರ ಬಂದ್ಬಿಟ್ರೆ ಬಹುಶಃ ಅದನ್ನು ನೋಡ್ತಾ ನೋಡ್ತಾನೆ ಅಳ್ತಾ ಇರ್ತಾರೆ. ಈ ಚಿತ್ರ ಮತ್ತೆ ಮತ್ತೆ ನೋಡ್ತಾ ಇದ್ದಾಗ ಭಗವಾನ್ ಅವ್ರ ಜೊತೆ ಕುಳಿತ್ಕೊಂಡು ಏನ್ ಮಾತಾಡ್ತೀರಮ್ಮ ಸಾಮಾನ್ಯವಾಗಿ? ಹೇಳ್ತಾ ಇದ್ರೆ ಅವರೆಲ್ಲ ಮೊದ್ಲಿಂದ ನಮ್ಗೆ ತುಂಬಾ ದಿವಸದಿಂದ ಪರಿಚಯ ಇರೋದ್ರಿಂದ ಇಂಥ ಒಳ್ಳೆ ಕೆಲಸ ಮಾಡಿದಾರಲ್ಲ, ಅದು ಚೆನ್ನಾಗಿ ಮಾಡ್ತಾರಲ್ಲ, ಇನ್ನೂ ಹೆಚ್ಚೆಚ್ಚು ಮಾಡಿಸ್ಬೇಕು ಅವ್ರ ಕೈನಲ್ಲಿ ಒಂದು ಆಸೆ. ಆ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ಕಲ್ಪನಾ ಅವರ ಕಾಲ್ ಹತ್ರ ಅಪ್ಪಾಜಿ ಬಂದು ನಮಸ್ಕಾರ ಮಾಡಿದ್ರು ಅಂತಾಗ, ಅಯ್ಯೋ ಏನ್ ಮಾಡ್ತಿದ್ರ ಅಣ್ಣವ್ರೆ ಅಂದಾಗ, ಅಮ್ಮ ನಿನಗ್ ನಮಸ್ಕಾರ ಮಾಡ್ತಿಲ್ಲ, ನಿನ್ನಲ್ಲಿರುವಂತ ಅಭಿನಯ ಸರಸ್ವತಿಗೆ ನಮಸ್ಕಾರ ಮಾಡ್ತಾ ಇದೀನಿ ಅಂತ ಅಪ್ಪಾಜಿ ಹೇಳಿದ್ರಂತೆ. ಅಂತಹ ಸಾಮಾನ್ಯ ಗುಣ. ಆಮೇಲೆ ಕವಿರತ್ನ ಕಾಳಿದಾಸಲ್ಲಿ ನಳಿನಿ ಅನ್ನೋ ಒಬ್ಬ ಸಾಮಾನ್ಯ ನಟಿನ ತಂದು ದೇವತೆಯಾಗಿ ಅವಾಗ ಅಯ್ಯೋ ಕಾಲಕ್ಕೆ ಬೀಳ್ಬೇಡಿ ಅಂತ ಕೇಳ್ಕೊಂಡಾಗ, ಈ ತರ ಸಾಕಷ್ಟು ಸಣ್ಣ ಪುಟ್ಟ ಪಾತ್ರಧಾರಿಗಳು ಮುಂದೆ ಅವರವರ ಭಾಷೆಯಲ್ಲಿ ತೊಡಗಿದ್ರು. ನನಗೆ ಯಾವಾಗಲೂ ಅವಳ ಎರಡು ಕಾಲೇ ನನಗೆ ಜ್ಞಾಪಕಕ್ಕೆ ಬರುತ್ತೆ. ಭಕ್ತಿ ತನ್ನಷ್ಟಕ್ಕೆ ತಾನೇ ಬರ್ತಿತ್ತು, ಅವಳ ಕಾಲು ನೆನೆಸ್ಕೊಂಬಿಟ್ರೆ ಆ ಪಾದ ಮುಟ್ಟುಬಿಟ್ರೆ ನನಗೆ ಅದು ಬರ್ತಾ ಇತ್ತು ಅಂತಂದರೆ. ಹಾಗೆ ಒಬ್ಬ ವ್ಯಕ್ತಿನ ನಾವು ಇಷ್ಟಪಟ್ಟುಬಿಟ್ರೆ ಎಷ್ಟು ಇದಾಗುತ್ತೆ. ನಾಲ್ಗೆ ಮೇಲೆ ಓಂ ಅಂತ ಬರಿಬೇಕಾದ್ರೆ ಸಾಮಾನ್ಯವಾಗಿ ಯಾರಿಗೂ ನಾಲ್ಗೆ ಹೊರಚಾಚೋದೇ ಕಷ್ಟ, ಆದ್ರೆ ಆ ಚಿತ್ರೀಕರಣದ ಆ ಸಮಯ ಮುಗಿಯವರೆಗೂ ಅಪ್ಪಾಜಿ ಹಂಗೆ ಮಾಡ್ತಾ ಇದ್ರಲ್ಲ, ಎಲ್ರಿಗೂ ಆಶ್ಚರ್ಯ ಆಗ್ತಾ ಇತ್ತಲ್ಲ ಮಾತು ನೋಡಿದಾಗ. ಅದು ಅವ್ರ ಕೆಲಸ ಅಂದ್ಬಿಟ್ರೆ ಅಷ್ಟು ಇಂಟ್ರೆಸ್ಟು, ಅಷ್ಟು ಚೆನ್ನಾಗಿ ಒಂದು ಚೂರು ಲೋಪ ಬರ್ತಾ ಇದ್ದಾಗ ಮಾಡ್ತಾ ಇದ್ರು, ಅದು ತನ್ಮಯತೆ. ಪರಕಾಯ ಪ್ರವೇಶ ಆಗ್ಬಿಡ್ತಾ ಇತ್ತು ಅಲ್ಲಿ, ಏನು ಬರಬೇಕು ಅದು ಬಂದ್ಬಿಡ, ಅದು ನಾನೆಲ್ಲ ಮಾಡಿದ್ದು, ಭಗವಂತ ಮಾಡಿದ್ದು. ಸಂಧ್ಯಾರಾಗ ಚಿತ್ರದಲ್ಲಿ ಭಾರತದ ಪ್ರಖ್ಯಾತ ಹಿನ್ನೆಲೆ ಗಾಯಕರು ಭೀಮಸೇನ್ ಜೋಶಿ, ಬಾಲಮುರಳಿ ಕೃಷ್ಣ, ಪಿ ವಿ ಶ್ರೀನಿವಾಸ್ ಇಂಥವ್ರ ಅದ್ಭುತವಾದ ಗಾಯನ ಕೇಳ್ತಾ ಇದ್ದಾಗ ನಿಜವಾಗ್ಲೂ ಅಪ್ಪಾಜಿನೇ ಅಲ್ಲಿ ಹಾಡ್ತಾ ಇದ್ದಾರೆ. ಅವರ ಹಾಡುಗಳು ಈಗಲೂ ಎಷ್ಟು ಕಿವಿಗಳಿಗೆ ಮುದ ನೀಡುತ್ತೆ. ಇದೆಲ್ಲ ನೀವು ಕೇಳಬೇಕಾದ್ರೆ ಏನು ಅನಿಸ್ತಾ ಇತ್ತು? ನನಗೂ ತುಂಬ ಸಂತೋಷ, ಚೆನ್ನಾಗಿ ಹಾಡ್ತಾ ಇದ್ದಾರೆ, ಚೆನ್ನಾಗಿ ಇಂಥವ್ರು ಪ್ಲೇಬ್ಯಾಕ್ ಹಾಡ್ತಿದಾರಲ್ಲ ಅನ್ನೋದು ನನಗೂ ಒಂದು ಸಂತೋಷ. ಹೊಸಬೆಳಕು ಸಮಯದಲ್ಲಿ ಹೋಗಬೇಕಾದ್ರೆ ಪಾಕಿಸ್ತಾನದ ಒಬ್ಬ ಗಜಲ್ ಗಾಯಕ ಹಾಡಿದ ಹಾಡನ್ನ ಅಪ್ಪಾಜಿ ನಾವ್ಯಾಕೆ ಈ ರಾಗನ ಪ್ರಯತ್ನ ಪಡಬಾರ್ದು ಅಂತ ಉದಯಶಂಕರ್ ಅವ್ರ ಹತ್ರ ಚರ್ಚೆ ಮಾಡಿ ಕಣ್ಣೀರ ದಾರೆ ಅಷ್ಟು ಕಷ್ಟಕರವಾದ ರಾಗವನ್ನು ಇಷ್ಟಪಟ್ಕೊಂಡು ನಷ್ಟ ಆಗದೆ ನಮ್ಗೆ ಕೊಟ್ಟು ಹೋಗಿರುವಂಥದ್ದು, ನೀವು ಅದನ್ನು ಕೇಳಿದಾಗ ನಿಮ್ಗೆ ಏನು ಅನಿಸ್ತಾ ಇರುತ್ತೆ? ನಂಗೆ ಅಳುನೇ ಬಂದಿತ್ತು ಹಾಡು ಕೇಳಿದಾಗ, ತುಂಬ ಚೆನ್ನಾಗಿತ್ತು. ಅವಳಿಗೆ ಬೇರೆದನ್ನ ನಾವು ತರಬೇಕು, ಬೇರೆದನ್ನ ನಾವು ಉಪಯೋಗಿಸ್ಕೋಬೇಕು ಅನ್ನೋ ಆಸೆ ಆಕಾಂಕ್ಷೆ ಜಾಸ್ತಿ. ಗಜಲ್ಸ್ ತುಂಬ ಇಷ್ಟ, ಗಜಲ್ಸೇ ತುಂಬ ಇಷ್ಟ ಅವ್ರಿಗೆ, ತುಂಬ ಇಷ್ಟ. ಗಜಲ್ಸ್ ತುಂಬ ಕೇಳೋರು ಕಾರಲ್ಲಿ, ಜಾಸ್ತಿ ಅದನ್ನೇ ಕೇಳ್ತಾರೆ. ಕ್ಯಾಸೆಟ್ಗಳು ತುಂಬ ಇಟ್ಕೊಂಡಿದ್ರು, ತುಂಬ ಕೇಳೋರು ಯಾವಾಗಲೂ ಮನೇಲಿ ಕೆಲಸ ಇಲ್ಲದೆ ಇದ್ದಾಗೆಲ್ಲ, ಮಲ್ಕೊಡುವಾಗ ಮಾಡುವಾಗ ತುಂಬ ಹಾಡಿದ್ರು, ಮನ್ನಾಡಿ ಹಾಡಿದ್ರು. ಈ ತರದ ಭಾವಚಿತ್ರಗಳು ನೋಡಿದಾಗ ಈಗಲೂ ನಿಮ್ಗೆ ಏನ್ ಅನ್ನಿಸ್ತಾ ಇರುತ್ತೆ? ಅದ್ ನೋಡಿದ್ರೆ ನಾವು ನಮ್ಗೆ ನಾವೇ ಮಾತಾಡಿಸ್ಕೋತಿರ್ತೀವಿ ನಮ್ಗೆ ಅದನ್ನ ನೋಡಿದಾಗ ಅಷ್ಟೇ. ನೀವೇನು ಇದೆಲ್ಲ ನೋಡಿದಾಗ ಖುಷಿ? ನಾವು ಹೆಂಗಿದ್ರು ಹಂಗಿಲ್ಲ, ಅವ್ರ ಅಣ್ಣ ತಮ್ಮ ಎಷ್ಟು ಪ್ರೀತಿ ವಿಶ್ವಾಸದಿಂದ ಇದ್ರು, ಅಂದ್ರೆ ಎಷ್ಟು ಪ್ರೀತಿಯಿಂದ ತಮ್ಮನ ಕೈ ಹಿಡ್ಕೊಂಡಿದ್ದಾರೆ. ಅಣ್ಣ ತಮ್ಮ ಅಂದ್ರೆ ಅಷ್ಟು ವಿಶ್ವಾಸವಾಗಿದ್ದಿದ್ರು ಜೀವನದಲ್ಲಿ ಎಲ್ಲ ರೀತಿಯ ಪಾತ್ರ. ಒಂಥರ ಒಂದು ಜ್ಞಾಪಕ ನಮ್ಮಲ್ಲಿ ಮೊದಲು ಸತ್ತು
ಅವನ್ನ ಸತ್ತು ಮಣ್ಣು ಮಾಡುವಾಗ ನಾವು ಮಣ್ಣಲ್ಲಿ ಹಾಕ್ತಿವಲ್ಲ, ಮಣ್ಣು ತಳ್ಳುವಾಗ ಇವ್ರು ಹೇಳಿದ್ದಂತೆ ನನ್ನ ಮಾತಾಡಿದೆ, ನೀನು 2 ತಿಂಗಳಪ್ಪ ನಾ ಬಂದ್ಬಿಡ್ತೇನೆ ನೀನು ಏನು ಹೇಳ್ತೀನಿ ರೀ ಎಂತ ಮಾತಾಡ್ತೀರ ನಾನು ಮಾತಾಡ್ತೀನಿ ಯಾಕೆ ಮಾತಾಡ ಅಂದ್ಕೊಂಡಿದ್ದೀನಿ ಅಷ್ಟು ಸುಮ್ಮನೆ ಇದ್ದಕ್ಕೆ ಚೆನ್ನಾಗೇ ಇದೆ ನೀವೇನು ಅದು 2 ತಿಂಗಳು ಕರೆಕ್ಟಾಗಿ ನಾನು ಅಂದ್ಕೊಂಡೆ ಅಣ್ಣ ತಮ್ಮಂದ್ರೆ ಎಷ್ಟು ರಾಮ ಲಕ್ಷ್ಮಣ ತರಪ ನಿಜವಾಗ್ಲೂ ಈ 1 ತಾಸು ರಾಜ್ ಸಂಗೀತವನ್ನು ಇವತ್ತು ಅದೃಷ್ಟ, ಯಾಕೆಂದರೆ ಪೂರ್ಣಿಮಾ ರಾಜ್ಕುಮಾರ್ ಅವರು ಅಕ್ಕ ಇವತ್ತು ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಮಾತಾಡಿದ್ದು. ನೀವು ಬಹುಶಃ ಆರೋಗ್ಯ ಸ್ಥಿರತೆ ಇಲ್ಲದಿದ್ರು ನಮಗೋಸ್ಕರ ಇಷ್ಟು ಮಾತಾಡಿದ್ರಿ, ನಿಮ್ಮ ಆ ಸಿಹಿ ನೆನಪನ್ನು ಸವಿ ನೆನಪಾಗಿ ನಮ್ಮ ಜೊತೆ ಹಂಚಿಕೊಂಡ್ರಿ. ಸಾಕಷ್ಟು ಮುತ್ತೈದೆಯರು ಅಮ್ಮ ಏನು ಹೇಳ್ಬೋದು, ಅಮ್ಮನ ಜೀವನ ಹೇಗಿದೆ, ಮಕ್ಕಳು ಹೇಗಿದ್ದಾರೆ ಅವರು ಅಲ್ಲಿ ನೋಡ್ತಾ ನೋಡ್ತಾ ಕೇಳ್ತಾನಿದ್ದಾರೆ, ಅವ್ರಿಗೆ ಒಂದು 2 ಸಿಹಿ ಮಾತು. ನೀವು ಅಮ್ಮ ಇಬ್ಬರು ಎಲ್ಲ ಭಗವಂತ ಕಲ್ಪಿಸ್ತಕ್ಕಂಥ ಸಮಾಚಾರ ಇದು. ಎಲ್ಲರೂ ತಿಳ್ಕೋಬೇಕು, ಮಾಡಬೇಕು ಅಂದರೆ ಅವನ ಇಚ್ಛೆ ಪಡಿಬೇಕು, ಜನಗಳ ಪ್ರೀತಿ ವಿಶ್ವಾಸ ಪಡಿಬೇಕು ಅಂತ ಎಲ್ರಿಗೂ ಹೇಳೋದು ಇಷ್ಟಪಡ್ತೀನಿ. ನಾವೇ ನಿಜವಾಗಿ ಪುಣ್ಯವಂತ. ಥ್ಯಾಂಕ್ಸ್ ಫಾರ್ ಲವಿಂಗ್ ಮೈ ಡ್ಯಾಡ್. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ. ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾನೆಂದು ಮುಂದೆ. ಈ ದೇವರು ಮಾಡಿದ ಆಜ್ಞೆ ನಾ ಮೀರುವುದುಂಟೇನು, ಈ ಮಣ್ಣಲ್ಲಿ ಹುಟ್ಟಿದ ಋಣವ ನಾ ಮರೆಯುವುದುಂಟೇನು. ಆಗದು ಆಗದು, ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ. ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾನೆಂದು ಮುಂದೆ. ಈ ದೇವರು ಮಾಡಿದ ಆಜ್ಞೆ ನಾ ಮೀರುವುದುಂಟೇನು, ಈ ಮಂಡಲಿ ಹುಟ್ಟಿದ ಋಣವ ನಾ ಮರೆಯುವುದುಂಟೇನು. ಇವತ್ತಿನ ಈ ಒಂದು ಸುಂದರ ಸಮಯ ನಿಮಗೋಸ್ಕರ ಹೇಗಿತ್ತು ಈ ಕಾರ್ಯಕ್ರಮ? ಈ ಕಾರ್ಯಕ್ರಮ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ತುಂಬ ಖುಷಿ ಕೊಟ್ಟಿದೆ ಅಂತ ಕೇವಲ ಕಾರ್ಯಕ್ರಮವಾಗಿದೆ, ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ನಾವು ಯಾರಂತಾಗಬೇಕು, ಏನಾಗಬೇಕು ಅಂತ, ಎಷ್ಟು ಆಸ್ತಿ ಗಳಿಸ್ತೀವಿ ಅನ್ನೋದು ಮುಖ್ಯ ಅಲ್ಲ, ಆದರೆ ಅದನ್ನು ಎಷ್ಟು ನಾವು ಕಾಪಾಡ್ಕೊಂಡು ಹೋಗ್ತೀವಿ ಅಂತ. ಅದಕ್ಕೆ ಅಪ್ಪಾಜಿ ಹೇಳ್ತಾ ಇದ್ರು, ಮಕ್ಕಳಿಗೋಸ್ಕರ ಆಸ್ತಿ ಬೇಡ, ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡೋಣ ಅಂತ. ಅದೇ ಮಾಡಿ ಹೋದರು. ಈಗ ಕರ್ನಾಟಕದ ಆಸ್ತಿ ಇವರೇ ಅಲ್ವಾ? ಹಾಗಿದ್ರೆ ಮುಂದಿನ ಒಂದು ವಿಶೇಷವಾದ ಸಂದರ್ಶನದಲ್ಲಿ, ಅದು ಪುನೀತ್ ರಾಜ್ಕುಮಾರ್ ಇರ್ತಾರಾ, ಶಿವರಾಜ್ಕುಮಾರ್ ಇರ್ತಾರಾ, ರಾಘವೇಂದ್ರ ರಾಜ್ಕುಮಾರ್ ಇರ್ತಾರಾ, ಅಥವಾ ಲಕ್ಷ್ಮೀ ರಾಜ್ಕುಮಾರ್ ಇರ್ತಾರಾ, ಭಗವಾನ್ ಅವರು ಇರ್ತಾರಾ, ಯಾರಿರ್ತಾರೋ ಸಂದರ್ಶನದಲ್ಲಿ ಮುಂದೆ ಹೇಳ್ತೀನಿ. ಸದ್ಯಕ್ಕೆ ಇವತ್ತಿಷ್ಟೇ. ಎಲ್ರಿಗೂ ಖುಷಿಯಾಗಲಿ, ಎಲ್ಲರೂ ಚೆನ್ನಾಗಿರಿ. ನಮಸ್ಕಾರ.